जो प्रविश्य मम वाच मं प्रसुप्ता सजीवयतक्तिधरस्वधाना अन्या हस्तचरणश्रवणादीन प्राणन्नमो भगवते पुरषा तोभ्यं वर्णपदवाक्यागद्यपस्वरूपणी वाचि नर्तयत क्षिप्र मेधा देवी सरस्वती मूकती वाचाल पंगु लंघेते तिरीं यत्कृपा तमहं वंदे परमानंद माधवम् नारायण परो व्यक्ता दंडम व्यक्त संभव अंडस्यांतस्त्विमे लोका सप्तद्वीपाच मेदिने आलयम् करुणालयम् नमामि भगवत्पादं शंकरं लोकशंकरम् नमस्तस्मै भगवते शंकराचार्य येन वेदांत विद्येयं उद्धृता वेदसागरात् <coughs> ನನ್ನ ಭಗವದ್ಗೀತಾ ಬಂಧುಗಳೇ ಮತ್ತು ಎಲ್ಲ ಹಿರಿಯರೇ ಹಾಗೂ ಈ ಆರು ದಿನಗಳ ಉಪನ್ಯಾಸ ಕಾರ್ಯಕ್ರಮದ ಪ್ರಾಯೋಜಕರಾಗಿರುವಂತಹ ಶ್ರೀ ಬಿ ಕೆ ಶ್ರೀನಿವಾಸಯ್ಯ ಮತ್ತು ಶ್ರೀ ಬಿ ಎಸ್ ಸುಬ್ಬರಾಯರ ಹೆಸರಿನಲ್ಲಿ ಪ್ರಾಯೋಜಕತ್ವವನ್ನು ವಹಿಸಿದಂತಹ ಅವರ ಪರಿವಾರದವರೇ ಅವರು ಯಾರು ಅನ್ನೋದನ್ನು ಆಮೇಲೆ ಹೇಳ್ತೇನೆ ನಮ್ಮೆಲ್ಲರ ಹೃದಮಂದಿರವನ್ನು ಬೆಳಗ್ತಾ ಇರುವಂತಹ ಆ ಮಹಾಚೈತನ್ಯಕ್ಕೆ ಬಂದಿಸ್ತಾ ಇಂದಿನ ಚಿಂತನೆಗೆ ಇದ್ದೇನೆ ಹಾಗೆ ಮುಂದಾಗುವ ಮೊದಲು ನಾನು ಬರ್ತಾ ಇದ್ದಾಗೇ ಒಂದಿಷ್ಟು ಪ್ರಶ್ನೆಗಳ ಪಟ್ಟಿ ನನ್ನನ್ನು ಕಾಯ್ತಾ ಇದ್ವು ಹಾಗಾಗಿ ಈ ಪ್ರಶ್ನೆಗಳಿಗೆ ಹೇಳಿದ್ದೆ ನಾನು ಓದಿ ಸಮಯ ಇದ್ದರೆ ಹೇಳ್ತೇನೆ ಅಂತ ನಾನು ಆ ಮಾತನ್ನು ಹೇಳಿದರೆ ಪ್ರಾಯಶಃ ನೀವು ಒಪ್ಕೊಳ್ಳಲ್ಲ ಇವತ್ತು ಹೇಳಿ ಕೇಳಿ ಇರೋದು ಒಂದೇ ಶ್ಲೋಕ ಅಲ್ವಾ ಸಮಯ ಇಲ್ಲದೆ ಇನ್ನೇನಾಗಿದೆ ಉತ್ತರ ಹೇಳಿ ಬಿಡಿ ಅಂತ ನಿಮ್ಮ ಮನಸ್ಸಲ್ಲೂ ಭಾವನೆ ಬಂದರೆ ಆಶ್ಚರ್ಯ ಏನಿಲ್ಲ ಆದರೂ ಆ ಶ್ಲೋಕಕ್ಕೂ ಎಷ್ಟು ಸಮಯ ಬೇಕು ಅನ್ನೋದನ್ನು ಮತ್ತು ನಾವು ಆಮೇಲೆ ನೋಡ್ತೇವೆ ಆದರೂ ಸಹ ಒಂದು ಅಂಶ ನಮಗೆ ಉಪನ್ಯಾಸ ಕೇಳ್ತಾ ಕೇಳ್ತಾ ಹೋದಾಗ ಮೊದಲಿರುವ ಸಂಶಯಕ್ಕಿಂತ ಆಮೇಲೆ ಹೆಚ್ಚು ಸಂಶಯಗಳು ಬರ್ತವೆ ಎನ್ನುವಂಥದ್ದು ಲೋಕದ ಒಂದು ಅನುಭವಿಗಳ ಮಾತು ಆ ಹಿನ್ನೆಲೆಯಲ್ಲಿ ಈ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡಬೇಕು ಪ್ರಾಯಶಃ ಅವರು ಇಲ್ಲಿದ್ದಾರೆ ಅಂತ ಅಂದ್ಕೊಂಡಿದ್ದೇನೆ ಒಂದು ಮಿಸ್ಟರ್ ರಾಘವೇಂದ್ರ ಅಂತ ಅವರು ಹೆಸರು ಹೇಳಿದ ಜ್ಞಾಪಕ ಪ್ರಶ್ನೆಯೊಂದ್ಸಲ ಓದಿಬಿಡ್ತೇನೆ ಏಕೆಂದರೆ ಯಾರ್ಯಾರಿಗೆ ಇದೇ ಥರ ಸಂಶಯಗಳಿರ್ತವೋ ಅವ್ರ ಸಂಶಯವು ಇದಕ್ಕೆ ಉತ್ತರ ಹೇಳುವಾಗಲೇ ಪರಿಹಾರ ಆದರೆ ಮತ್ತು ಅವರು ಕೇಳುವುದು ತಪ್ಪದೆ ಎನ್ನುವಂಥ ಒಂದೇ ಒಂದು ಉದ್ದೇಶದಿಂದ ಆ ಪ್ರಶ್ನೆಗಳನ್ನು ಓದ್ತೇನೆ ಪ್ರತಿ ತ್ರಿಗುಣದಲ್ಲೂ ಗುಣ ಅವಗುಣ ಎಂದು ಇದೆಯೇ ತಮಸ್ಸು ಮತ್ತು ರಜಸ್ಸು ಎರಡರಲ್ಲಿ ಅವಗುಣಗಳು ಮಾತ್ರ ಇದೆಯೇ ಕೆಲವೊಮ್ಮೆ ಕೆಲವೊಂದು ಕಾರ್ಯಕ್ಕೆ ತಮಸ್ಸು ಮತ್ತು ರಜಸ್ಸು ಬೇಕಾಗುತ್ತದೆಯೇ ಪ್ರತಿ ಗುಣಗಳಲ್ಲೂ ಗುಣ ಅವಗುಣ ಅಂತ ಇದೆಯಾ ಅಂತ ಪ್ರಶ್ನೆ ಗುಣ ಅವಗುಣ ಅಂತ ಒಂದೊಂದು ಗುಣದಲ್ಲೂ ಮತ್ತು ಬೇರೆ ಬೇರೆ ಆಗಿಲ್ಲ ಸತ್ವಗುಣ ಅದು ಹೆಚ್ಚು ಗುಣಭೂಯಿಷ್ಠವಾದದ್ದು ಆ ಗುಣದ ಪ್ರಮಾಣ ರಜಸ್ಸಿನಲ್ಲಿ ಸತ್ವಗುಣಕ್ಕೆ ಹೋಲಿಸಿದರೆ ಕಡಿಮೆ ಇಲ್ಲಿ ಗುಣ ಅಂದರೆ ಒಳ್ಳೆಯ ಅಂಶ ಅಂತ ಒಳ್ಳೆಯ ಅಂಶ ಅನ್ನೋದು ಸಹ ಅದು ಯಾವ್ಯಾವ ವ್ಯಕ್ತಿಯ ಚಿಂತನೆ ಹೇಗಾಗಿರ್ತದೆ ಅನ್ನೋದ್ರ ಮೇಲೆ ತೀರ್ಮಾನ ಆಗಬೇಕು ಅದು ಇಲ್ಲಿ ನಾವು ಹೇಳ್ತಾ ಇರೋದು ವಿಶೇಷವಾಗಿ ಅಧ್ಯಾತ್ಮ ಸಾಧಕನಿಗೆ ಇರುವಂತಹ ಮನೋಭಾವನೆಯ ಹಿನ್ನೆಲೆಯಲ್ಲಿ ಅವನಿಗೆ ಸತ್ವಗುಣ ಅತ್ಯಂತ ಒಳ್ಳೆಯದು ಹಾಗೆಯೇ ತಮೋಗುಣದಲ್ಲಿ ಒಳ್ಳೆಯ ಅಂಶ ಇದೆಯಾ ಅಂತ ಕೇಳಿದರೆ ಖಂಡಿತವಾಗಿಯೂ ಇಲ್ಲ ಆದರೆ ಒಬ್ಬ ಕಳ್ಳನೋ ಸುಳ್ಳನೋ ಆದದ್ದಿದ್ದರೆ ಅವನಿಗೆ ತಮೋಗುಣವೇ ವರ ಆ ಗುಣದ ಅಂಶ ಹೆಚ್ಚು ಇಲ್ಲದೇ ಇದ್ದರೆ ಅವನು ಆ ರೀತಿಯಲ್ಲಿ ಪ್ರವರ್ತನ ಆಗುವುದಿಲ್ಲ ಹಾಗಾಗಿ ಒಂದೇ ಗುಣದಲ್ಲಿ ಮತ್ತೆ ಗುಣ ಅವಗುಣ ಅಂತ ಇದೆಯಾ ಎನ್ನುವಂಥದ್ದಕ್ಕೆ ಶಾಸ್ತ್ರ ಏನು ಉತ್ತರ ಹೇಳೋದಿಲ್ಲ ಹಾಗಿಲ್ಲ ಒಂದು ಗುಣ ಟು ಒಂದು ಗುಣ ಪೂರ್ತಿಯಾಗಿ ಅದರೊಳಗೆ ಮತ್ತೆ ಉಪಭೇದಗಳು ಅವಾಂತರ ಭೇದಗಳು ಇಲ್ಲ ಒಂದು ಮತ್ತೆ ಎರಡನೇ ಪ್ರಶ್ನೆ ಉಂಟು ಇದರೊಳಗೆ ಏನು ಅಂದರೆ ಈ ಕೆಲವೊಮ್ಮೆ ಕೆಲವೊಂದು ಕಾರ್ಯಕ್ಕೆ ತಮಸ್ಸು ಮತ್ತು ರಜಸ್ಸು ಬೇಕಾಗುತ್ತದೆ ನಾನು ಆಗಲೇ ಹೇಳಿದ್ದೇನೆ ಒಬ್ಬ ಕಳ್ಳನಾದವನಿಗೆ ಒಬ್ಬ ಸುಳ್ಳನಾದವನಿಗೆ ಏನಾಗುತ್ತೆ ಈ ತಮೋ ಗುಣ ಬೇಕು ಅಧ್ಯಾತ್ಮ ಸಾಧಕನಾದವನಿಗೆ ಅದು ಸುತರಾಮ್ ಬೇಡ 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 ಇನ್ನು ರಜೋಗುಣ ಒಬ್ಬ ಅಡ್ಮಿನಿಸ್ಟ್ರೇದ ಅಡ್ಮಿನಿಸ್ಟ್ರೇಷನ್ ಆದ ಮಾಡುವವನಿಗೆ ಈ ರಜೋಗುಣ ಅನಿವಾರ್ಯ ಅವನಲ್ಲಿ ತುಂಬ ಸಾತ್ವಿಕ ಗುಣವೇ ಇದ್ದರೆ ಅವನನ್ನು ಹೊರೆದು ಮುಕ್ಕಿಬಿಡ್ತಾರೆ ಬೇರೆಯವರು ತಮೋಗುಣವೇ ಇದ್ದರೆ ಆ ಸಂಸ್ಥೆಯೋ ಅಥವಾ ಇನ್ಯಾವುದೋ ಸಂಘವೋ ಅಲ್ಲಿ ಸದಾ ಕುರುಕ್ಷೇತ್ರವೇ ಆಗ್ತದೆ ಹಾಗಾಗಿ ಅವನಿಗೆ ಬೇಕಾದದ್ದು ರಜೋಗುಣ ಆಡಳಿತಕ್ಕೆ ಹೇಳಿ ಮಾಡಿಸಿಟ್ಟ ಗುಣ ರಜೋಗುಣ ಹಾಗಾಗಿ ಕ್ಷತ್ರಿಯರಿಗೆ ಆ ಗುಣ ವಿಶೇಷವಾಗಿ ಬೇಕಾದದ್ದು ಹಾಗಾಗಿ ಅದರಲ್ಲಿ ಒಳ್ಳೆಯ ಅಂಶ ಅಂತ ಕೇಳಿದರೆ ಲೋಕದಲ್ಲಿ ಸಾಮಾಜಿಕ ವ್ಯವಸ್ಥೆಯ ರಕ್ಷಣೆ ಹಿನ್ನೆಲೆಯಲ್ಲಿ ನೋಡಿದಾಗ ಸಾತ್ವಿಕ ಗುಣಕ್ಕಿಂತಲೂ ರಾಜಸಿಕ ಗುಣದ ಪಾತ್ರ ಹೆಚ್ಚು ಆದರೆ ಅಧ್ಯಾತ್ಮ ದಾರಿಯಲ್ಲಿ ಸಾಗುವವನಿಗೆ ಆ ಗುಣವೂ ಸಹ ಅದು ಪೂರಕ ಅಲ್ಲ ಮನಸ್ ಮನಸ್ಸಿಗೆ ಬರ್ತಾ ಇದೆ ಅಂತ ಅಂದ್ಕೊಂಡಿದ್ದೇನೆ ಮೇಲೆ ಇಲ್ಲಿ ಎರಡನೇ ಪ್ರಶ್ನೆ ಮೋಕ್ಷ ಅಂದರೆ ನಾವು ಸಾಮಾನ್ಯ ಕಷ್ಟದಿಂದ ಬಿಡುಗಡೆ ಎಂದು ಮಾತ್ರ ತಿಳಿಯುತ್ತೇವೆ ಶುದ್ಧ ತಪ್ಪು ಸಾಮಾನ್ಯ ಕಷ್ಟದಿಂದ ನಮಗೆ ಆಗಾಗ ಬಿಡುಗಡೆ ಆಗ್ತಾನೇ ಇರ್ತದೆ ಆವಾಗ ಅದಕ್ಕೆಲ್ಲ ಇದು ಸಣ್ಣ ಮೋಕ್ಷ ಇದು ಅದಕ್ಕಿಂತ ಸ್ವಲ್ಪ ದೊಡ್ಡ ಮೋಕ್ಷ ಇದಕ್ಕಿಂತ ಇನ್ನೂ ದೊಡ್ಡ ಮೋಕ್ಷ ಭಾನುವಾರ ದಿವಸ ನಮಗೆ ಮೋಕ್ಷ ಆಫೀಸಿನ ಕಾರ್ಯದಿಂದ ಶಾಲೆಗೆ ರಜೆ ಕೊಟ್ಟಾಗ ಮಕ್ಕಳಿಗೆ ಒಂದೂವರೆ ತಿಂಗಳು ಆಗ್ತದೆ ಇಲ್ಲ ಹಾಗಾಗಿ ಮೋಕ್ಷ ಅಂದರೆ ಬಿಡುಗಡೆ ಬಿಡುಗಡೆ ಅಂದರೆ ಯಾವುದರಿಂದ ಕೇಳಿದರೆ ಜನನ ಮರಣಗಳಿಂದ ಅದು ಆತ್ಯಂತಿಕವಾದ ಬಿಡುಗಡೆ ಹಾಗೆ ನೋಡಿದರೆ ನಮಗೆ ಗಾಢ ನಿದ್ರಾವಸ್ಥೆಯಲ್ಲೂ ಸಂಸಾರದಿಂದ ಅಷ್ಟು ಅಷ್ಟು ಬಿಡುಗಡೆ ಆಗ್ತದೆ ಅದಕ್ಕೋಸ್ಕರಲ್ಲೇ ಅದನ್ನು ಹೇಳ್ತಾರೆ ಅದು ಒಂದು ಪ್ರಳಯ ಸ್ಥಿತಿ ಅಂತ ಶಾಸ್ತ್ರದಲ್ಲಿ ಯಾಕೆಂದರೆ ಅಲ್ಲಿ ಬೀಜ ಭಾವಕ್ಕೆ ಹೋಗಿ ನಿಂತಿರುತ್ತದೆ ನಮ್ಮ ಮನಸ್ಸು ಹಾಗಾಗಿ ಹೊರಗಿನ ದುಃಖದ ಅನುಭವ ಗಾಢ ನಿದ್ರೆಯಲ್ಲಿ ಯಾರಿಗೂ ಸಹ ಇರುವುದಿಲ್ಲ ಅದರಿಂದ ಅದನ್ನು ಮೋಕ್ಷ ಅಂತ ಕೇಳುವುದಿಲ್ಲ ಯಾಕೆ ಕೇಳಿದರೆ ಮತ್ತೆ ಪುನಃ ಎಚ್ಚರ ಆದ ತಕ್ಷಣ ಹಳೆಯದಷ್ಟೂ ಸಹ ಬೇಡ ಬೇಡ ಅಂದರೂ ಸಹ ಅಂಟುತ್ತದೆ ಆದರೆ ಶಾಸ್ತ್ರ ಹೇಳುವಂಥ ಮೋಕ್ಷದಲ್ಲಿ ಒಮ್ಮೆ ಅವನು ಮುಕ್ತನಾದರೆ ಮೋಕ್ಷ ಪಡೆದ್ರೆ ಮತ್ತೆ ಪುನಃ ಅವನಿಗೆ ಸಂಸಾರ ಅಂಟುವುದಿಲ್ಲ ಅಷ್ಟು ಹಿನ್ನೆಲೆಯಲ್ಲಿ ತ್ರಿಗುಣವನ್ನು ಸಂತೋಷದಿಂದ ಆನಂದದಿಂದ ದಾಟುವ ಬಗೆ ಹೇಗೆ ನಾನು ನಿನ್ನೆ ದಿವಸ ಹೇಳಿದ್ದೇನೆ ಅದಕ್ಕಿರುವಂಥ ದಾರಿ ನಿನ್ನೆ ಹೇಳಿದ್ದೇನೆ ಇವತ್ತು ಮತ್ತೆ ಅದು ಇಲ್ಲ ಅಂತಲ್ಲ ಇವತ್ತು ಉಂಟು ಭಕ್ತಿ ಮಾರ್ಗವನ್ನು ಆಶ್ರಯಿಸಬೇಕು ಅಂತ ನಾನು ಹೇಳೋದನ್ನು ಭಗವಂತನೇ ಹೇಳಿದ್ದಾನೆ ಅದನ್ನು ಅದರ ಒಂದು ನಾವು ಅದನ್ನು ಆನಂದದಿಂದ ಸ್ವೀಕರಿಸಬೇಕು ಅದರ ಒಂದು ನೆನಪಿಟ್ಕೊಳ್ಬೇಕು ಎಲ್ಲವನ್ನೂ ಬಿಟ್ಟು ಒಂದನ್ನು ಬಲವಾಗಿ ಹಿಡ್ಕೊಳ್ಬೇಕಿದ್ರೆ ಮನಸ್ಸಿಗೆ ಸಾಕಷ್ಟು ಪೂರ್ವಾಭ್ಯಾಸ ಬೇಕು ಅದನ್ನೇ ಸಾಧನೆ ಅಂತ ಕರೀತಾರೆ ಆ ಸಾಧನೆ ಪ್ರಾಥಮಿಕ ಹಂತದಲ್ಲಿ ಏನಾಗುತ್ತೆ ಕೇಳಿದರೆ ಅದು ಒಂದು ರೀತಿಯಲ್ಲಿ ತುಂಬ ಕಷ್ಟವಾಗಿಯೇ ಇರುತ್ತದೆ ಸಾಧನೆ ಮಾಡ್ತಾ ಮಾಡ್ತಾ ಹೋದ ಮೇಲೆ ಏನಾಗುತ್ತೆ ಕೇಳಿದರೆ ಅಭ್ಯಾಸ ಆಗುತ್ತೆ ಅದನ್ನು ಬಿಡೋದಕ್ಕೆ ಆಗೋದಿಲ್ಲ ಆಮೇಲೆ ಹಾಗಾಗಿ ಮೊದಮೊದಲು ರುಚಿಸುವುದು ಕಷ್ಟ ರುಚಿಸಿ ಆದ ಮೇಲೆ ನಾವು ಅದನ್ನು ಆನಂದವಾಗಿ ಸ್ವೀಕಾರ ಮಾಡಲಿಕ್ಕೆ ಆಗ್ತದೆ ಒಂದು ಉದಾಹರಣೆ ಕೊಟ್ಟು ಹೇಳಬೇಕು ಅಂದರೆ ಒಬ್ಬಾತ ಹುಡುಗ ಸೈಕಲ್ ಹೊಡೆಯೋದಕ್ಕೆ ಪ್ರಾಕ್ಟೀಸ್ ಮಾಡ್ತಾನೆ ಸೈಕಲ್ ಕಲಿತ ಕೆಲವೇ ಕೆಲವು ದಿವಸ ಅವನು ರಸ್ತೆಗೆ ಬರೋದಕ್ಕೆ ಹೆದರ್ತಾನೆ ಅಲ್ವಾ ಆಮೇಲೆ ಅಭ್ಯಾಸ ಆದ ಮೇಲೆ ಪರವಾಗಿಲ್ಲ ನಡೀತದೆ ಗಾಡಿ ಟ್ರಾಫಿಕಲ್ಲೂ ಸಹ ಆನಂದವಾಗಿ ಅವನು ಸೈಕಲನ್ನು ಸವಾರಿ ಮಾಡ್ತಾನೆ ಹಾಗೆ ಯಾವುದೇ ಒಂದು ಡ್ರೈವಿಂಗ್ ಕೆಲಸ ಕಾರ್ ಓಡಿಸಬೇಕು ಇದ್ರಾಗಲಿ ಅಥವಾ ಇನ್ಯಾವುದೇ ವಿಷಯ ಇಲ್ಲಿ ಹಾಗಾಗಿ ಅಭ್ಯಾಸ ಆದಾಗ ನಾವು ಅದನ್ನು ಆನಂದದಿಂದ ಸ್ವೀಕರಿಸೋದಕ್ಕೆ ಆಗ್ತದೆ ಮತ್ತು ಮೂರನೇದು ಗುಣಾತೀತನಾಗುವುದು ಸರಿ ಆಗಬೇಕು ಸರಿ ಮತ್ತು ನಾನು ಹೇಗೆ ಅಂತ ಹೇಳೋ ಇಲ್ಲ ಅವರೇ ಹೇಳಿಬಿಟ್ಟಿದ್ದಾರೆ ಲೋಕಹಿತಕ್ಕೆ ಬೇಕಾಗಿ ಕರ್ಮ ಮಾಡದಿದ್ದರೆ ತಪ್ಪಲ್ಲವೇ ಖಂಡಿತವಾಗಿಯೂ ಹೌದು ಮಾಡಲೇಬೇಕು ಅದರ ಬಗ್ಗೆ ಶಾಸ್ತ್ರ ಬೇಡ ಅಂತ ಹೇಳುವುದಿಲ್ಲ ಆದರೆ ಈ ಐದು ದಿನಗಳ ನಾವು ಚಿಂತನೆ ಮಾಡಿದ್ದು ಲೋಕಹಿತಕ್ಕಾಗಿ ಮಾಡುವ ಕರ್ಮದ ಬಗ್ಗಲ್ಲ ನಾವು ಹೇಳ್ತಾ ಇರುವುದೇನು ಕೇಳಿದರೆ ಗುಣಾತೀತನಾಗುವುದಕ್ಕೆ ಮೋಕ್ಷವನ್ನು ಪಡೆಯುವುದಕ್ಕೆ ಶಾಸ್ತ್ರ ಅದನ್ನು ಬೇಡ ಅಂತ ಹೇಳುವುದಿಲ್ಲ ಅಂಥವರಿಗೆ ಸಾಮಾಜಿಕ ಕರ್ತವ್ಯ ಪ್ರಜ್ಞೆ ಇದ್ದಾಗ ಸಾಮಾಜಿಕ ಸೇವೆ ಮಾಡುವುದು ಸಹ ಅಲ್ಲಿ ಲೋಕದ ಕಲ್ಯಾಣದ ಗುಣ ಅಂಶ ಉಂಟು ಅಂದ ಮಾತ್ರಕ್ಕೆ ಸಾಮಾಜಿಕ ಸೇವೆ ಮಾಡುವರೆಲ್ಲರಿಗೂ ಸಹ ಮೋಕ್ಷ ಆಗುತ್ತೆ ಅಂತ ಶಾಸ್ತ್ರ ಹೇಳುವುದಿಲ್ಲ ಹಿಂದೆ ನಾಲ್ಕನೇ ಅಧ್ಯಾಯದಲ್ಲಿ ಹದಿಮೂರು ಯಜ್ಞಗಳ ವಿಷಯವನ್ನು ಹೇಳಿದ್ದೇನೆ ಕೇಳಿದ್ದೀರಿ ನೀವು ಅದನ್ನು ಆಗ ಆ ಸಾಮಾಜಿಕ ಕರ್ತವ್ಯದ ಯಜ್ಞದ ಬಗ್ಗೂ ಸಹ ಅಲ್ಲಿ ಮಾತು ಬಂದಿತ್ತು ಅದೂ ಸಹ ಯಜ್ಞ ತುಲ್ಯಾಂತ ಶಾಸ್ತ್ರ ಪರಿಗಣನೆ ಮಾಡಿದೆ ಹಾಗಾಗಿ ಅದಕ್ಕೆ ಒಂದು ಕರ್ಮದ ಪಟ್ಟಿಯಲ್ಲಿ ಉತ್ತಮವಾದ ಸ್ಥಾನ ಉಂಟು ತಾವತ ಅವರಿಗೆ ಮೋಕ್ಷ ಆಗುತ್ತೆ ಅನ್ನೋದಕ್ಕೆ ಉದಾಹರಣೆ ಇಲ್ಲ ನೆಕ್ಸ್ಟ್ ಮತ್ತು ಕರ್ಮ ಮಾಡದೇ ತಟಸ್ಥನಾಗಿ ಸಾಕ್ಷಿಭಾವದಿಂದ ನೋಡುತ್ತಾ ಇರುವ ಬದಲು ಸಾಧ್ಯವಾದಷ್ಟು ಸಾಧಕರಿಗೆ ಸಹಾಯ ಮಾಡುವುದು ಕರ್ತವ್ಯವಾಗದೇ ಮಾಡಿ ಯಾರು ಬೇಡ ಅಂತ ಹೇಳ್ತಾರೆ ಖಂಡಿತವಾಗಿಯೂ ಸಹ ಮಾಡಬಹುದು ಅಂಥವರಿಗೆ ಸಹಾಯ ಮಾಡಬಾರ್ದು ಅಥವಾ ಬಡಬಗ್ರಿಗೆ ಸಹಾಯ ಮಾಡಬಾರದು ಅಂತ ಶಾಸ್ತ್ರ ಖಂಡಿತವಾಗಿ ಹೇಳೋದಿಲ್ಲ ಇದೆಲ್ಲವುದು ಒಂದು ಸಾಮಾಜಿಕ ಕಳಕಳಿಯ ಮುಖವೇ ಅಷ್ಟೇ ಹೊರತು ಸಹ ಅಲ್ಲಿ ಆತ್ಮೋದ್ಧಾರಕ್ಕೆ ಸಂಬಂಧಪಟ್ಟ ನೇರವಾದ ಸೋಪಾನ ಸಿಗೋದಿಲ್ಲ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ತ್ರಿಮೂರ್ತಿಗಳು ಈ ತ್ರಿಗುಣಗಳಿಗೆ ಅಧಿಪತಿ ಎನ್ನುತ್ತಾರೆ ಸುಳ್ಳು ಅವರು ಸಹ ಈ ತ್ರಿಗುಣಗಳಿಗೆ ತ್ರಿಗುಣ ಅಂದರೆ ಏನು ರಜಸ್ಸು ತಮಸ್ಸು ಇವುಗಳ ಸಮಸ್ಥಿತಿ ಅಂದರೆ ಪ್ರಕೃತಿ ಪ್ರಕೃತಿಗೆ ಅಧೀನರು ಅವರು ಸಹ ಮಾಯೆಯಿಂದಲೇ ಜನಿಸುವವರು ಹೀಗಾಗಿ ತ್ರಿಮೂರ್ತಿಗಳಿಗೆ ಈ ಮಾಯೆ ಅಧೀನವಲ್ಲ ಅವರೂ ಸಹ ಮಾಯೆಗೆ ಅಧೀನರು ಹಾಗಾಗಿಯೇ ಎಲ್ಲ ಪುರಾಣಗಳಲ್ಲೂ ಸಹ ಈ ತ್ರಿಮೂರ್ತಿಗಳು ಜಗನ್ಮಾತೆಯನ್ನು ಸ್ತುತಿ ಮಾಡಿದ್ದ ನಮಗೆ ಅಷ್ಟೋ ಇಷ್ಟೋ ಕಂಡುಬರುತ್ತದೆ ಅಷ್ಟು ಆದ ಮೇಲೆ ನಿಜವೇ ಅದು ಸುಳ್ಳು ಆ ಮಾತು ಸುಳ್ಳವರು ಹೇಳಿದ್ದು ಅಧಿಪತಿ ಎಂದರೆ ಹೇಗೆ ಅಧಿಪತಿ ಅಂದರೆ ಈಶ್ವರ ಅಂದರೆ ಯಾವುದನ್ನು ನಾವು ಯಾರನ್ನು ಒಡೆಯ ಅಂತ ಹೇಳ್ತೇವೋ ಅವರಿಗೆ ಅಧೀನವಾಗಿರುವುದು ತ್ರಿಮೂರ್ತಿಗಳು ಸಹ ಮಾಯೆಗೆ ಅಧೀನರೇ ಅಷ್ಟೇ ಹೊರತು ಮಾಯೆ ಅವರಿಗೆ ಅಧೀನ ಅಲ್ಲ ತ್ರಿಮೂರ್ತಿಗಳು ಮಾಯೆಗೆ ಸಿಲುಕಿರುತ್ತಾರೆಯೇ ಖಂಡಿತವಾಗಿಯೂ ಸಹ ಹೌದು ತ್ರಿಮೂರ್ತಿಗಳು ಯಾರ ಅಧೀನಕ್ಕೆ ಒಳಪಟ್ಟಿರುತ್ತಾರೆ ಅವರು ಸಹ ಮಾಯೆಗೆ ಒಳಪಟ್ಟವರೇ ಸಮಸ್ತ ಪ್ರಕೃತಿಯನ್ನು ಯಾರು ನಿರ್ವಹಿಸುತ್ತಾರೆ ಹಾಂ ಸಮಸ್ತ ಪ್ರಕೃತಿಯನ್ನು ನಿರ್ವಹಿಸುವವನು ಈಶ್ವರ ಈಶ್ವರ ಅಂದರೆ ಪಾರ್ವತಿಯ ಪತಿ ಅಲ್ಲ ಆ ಈಶ್ವರ ಅಂದರು ಒಂದೇ ಸಗುಣ ಬ್ರಹ್ಮ ಅಂದರು ಒಂದೇ ಸೋಪಾಧಿಕ ಬ್ರಹ್ಮ ಅಂದರು ಒಂದೇ ವೇದಾಂತದ ಭಾಷೆಯಲ್ಲಿ ಮತ್ತು ಐದನೇ ಪ್ರಶ್ನೆ ಬ್ರಹ್ಮನ ಹಗಲು ಮುಗಿದಾಗ ಅವನು ಮನಗಲು ಹೋದಾಗ ಮೋಕ್ಷ ಸಿಗದ ಸೂಕ್ಷ್ಮ ಶರೀರಗಳು ಹಾಗೆಯೇ ಉಳಿದುಕೊಳ್ಳುತ್ತವೆಯೇ ಸಂಶಯವೇ ಇಲ್ಲ ನಾನು ಮೊದಲನೇ ಸಹ ಮೇಣದ ಉಂಡೆ ಕೊಟ್ಟಿದ್ದೇನೆ ಉದಾಹರಣೆಯಾಗಿ ಅಲ್ವಾ ಪ್ರಾಯಶ್ ಅವರು ಮೊದಲನೇ ಸಹ ಬಂದಿರಲಿಲ್ವ ಏನೋ ಆ ಗೋಲ್ಡ್ ಸ್ಮಿತ್ ಹತ್ರ ಇರುವಂಥ ವ್ಯಾಕ್ಸ್ ಬಾಲ್ ಒಳಗೆ ಹೇಗೆ ಚಿನ್ನದ ಕಣಗಳು ಸೇರಿಕೊಂಡಿರ್ತವೋ ಹಾಗೆಯೇ ಇಡೀ ಈ ಜೀವಿಗಳು ಸೂಕ್ಷ್ಮ ಶರೀರದಿಂದ ಅಲ್ಲಿ ಮಾಯೆಯಲ್ಲಿ ಮಾಯೆ ಎನ್ನುವಂಥ ಜತುಪಿಂಡದಲ್ಲಿ ಮಾಯೆ ಅಂದರೆ ಪ್ರಕೃತಿ ಅಲ್ಲಿ ಸೇರಿಕೊಂಡು ಇರ್ತವೆ ಮತ್ತೆ ಪುನಃ ಸೃಷ್ಟಿಯಾಗುವಾಗ ಅವೇ ಹುಟ್ಟಿ ಬರ್ತವೆ ಆ ಜತುಪಿಂಡದಲ್ಲಿ ಸದೃಶ್ಯವಾದ ಮಾಯೆಯಲ್ಲಿ ಸೇರಿಕೊಂಡು ಮಾತ್ರಕ್ಕೆ ಅವರು ಮುಕ್ತರು ಅಂತ ಅರ್ಥ ಅಲ್ಲ ಮುಕ್ತರಿಗೆ ಮತ್ತು ಪುನಃ ಹುಟ್ಟೂ ಇಲ್ಲ ಹಾಗಿದ್ರೆ ಅವರಿಗೆ ಅಲ್ಲಿ ಯಾಕೆ ಹೋಗಿ ಸೇರಿಕೊಂಡು ಅಂದರೆ ಪ್ರಕೃತಿ ಲಯ ಆಗಬೇಕಿತ್ತು ಅದಕ್ಕೋಸ್ಕರ ಆ ಸಂದರ್ಭದಲ್ಲಿ ಅವರು ಮಾಯೆಯಲ್ಲಿ ಲೀನವಾಗ್ತಾರೆ ಮಾಯಲ್ಲಿ ಲೀನವಾಗಿ ಹೋಗುವುದೇ ಮೋಕ್ಷ ಅಂತ ಶಂಕರ ಭಗವತ್ಪಾದರು ಹೇಳಿದ್ದಾರೆ ಅಂತ ಅವರು ಉಲ್ಲೇಖ ಮಾಡಿದ್ದಾರೆ ನನ್ನ ಅಧ್ಯಯನದಲ್ಲಿ ಇವರಿಗೆ ಹಾಗೆ ಸಿಗಲಿಲ್ಲ ಅಷ್ಟು ಹಿನ್ನೆಲೆಯಲ್ಲಿ ಮತ್ತೆ ಸ್ಥೂಲ ಶರೀರ ಸಿಗಲು ಬ್ರಹ್ಮನ ಹಗಲಿಗೆ ಅಂದರೆ ಸುಮಾರು ದಶಲಕ್ಷ ಕೋಟಿ ವರ್ಷಗಳು ಕಾಯಬೇಕೇ ಹೌದು ಸಂಶಯ ಇಲ್ಲ ಮೂರು ಲಕ್ಷದ ಹನ್ನೊಂದು ಸಾವಿರದ ನಲವತ್ತು ಶತಕೋಟಿ ವರ್ಷಗಳು ಬರೇ ಹತ್ತು ದಶಲಕ್ಷ ಅಲ್ಲ ಮೂರು ಲಕ್ಷದ ಹನ್ನೊಂದು ಸಾವಿರದ ನಲವತ್ತು ಶತಕೋಟಿ ವರ್ಷಗಳ ಕಾಲ ನಾನು ಹೇಳಿದ್ದೇನೆ ಕ್ರಿಯೇಷನ್ನಿಗೆ ಎಷ್ಟು ವರ್ಷ ಬೇಕೋ ಮತ್ತು ಪುನಃ ಡಿಸ್ಟ್ರಕ್ಷನ್ನಿಗೂ ಅಷ್ಟೇ ಅದಾದ ಮೇಲೆ ಮತ್ತು ಪುನಃ ಹಾಗೆ ಹಾಗೆ ಅವೆಲ್ಲ ಎಲ್ಲಿರ್ತವೆ ಸೂಕ್ಷ್ಮಜೀವಿಗಳು ಮಾಯೆ ಎನ್ನುವಂತಹ ಈ ಪ್ರಕೃತಿಯಲ್ಲಿ ಲೀನವಾಗಿ ಇರ್ತವೆ ಪ್ರಕೃತಿಯಲ್ಲಿ ಲೀನವಾಗುವುದೇ ಮೋಕ್ಷ ಅಲ್ಲ ನೆಕ್ಸ್ಟ್ ಶಂಕರಾಚಾರ್ಯರು ಪ್ರಳಯ ಕಾಲದಲ್ಲಿ ಎಲ್ಲರಿಗೂ ಮೋಕ್ಷ ಸಿಗುತ್ತದೆ ಎಂದು ಹೇಳಿದ್ದಾರೆ ಎಂದು ಕೇಳಿದ ಓದಿದ ನೆನಪು ಸರಿಯಾಗಿ ತಿಳಿದಿಲ್ಲ ಅವರೇ ಹೇಳಿದ್ದಾದ್ರಿಂದ ನಾನು ಉತ್ತರ ಅವಶ್ಯಕತೆ ಎಲ್ಲ ಹೇಳಿಬಿಟ್ಟಿದ್ದೇನೆ ಅದನ್ನು ಹೆಚ್ಚಿನ ವಿವರದಲ್ಲಿ ತಿಳಿಸುವಿರ ಭಗವತ್ಪಾದರು ಹಾಗೆ ಹೇಳಿಲ್ಲ ಏನಾಗುತ್ತೆ ಅಂದರೆ ಮಾಯೆಯಲ್ಲಿ ಲೀನರಾಗ್ತಾರೆ ಅಂತ ಹೇಳಿದ ತಕ್ಷಣ ಆಗೋಯ್ತಲ್ಲ ಎನ್ನುವಂಥ ಭಾವನೆಯಿಂದ ನಮ್ಮ ಮನಸ್ಸು ಹಾಗೆ ಕಲ್ಪಿಸಿಕೊಳ್ಳುವ ಸಾಧ್ಯತೆ ಉಂಟು ಅದರ ವಾಸ್ತವಿಕವಾಗಿ ಹಾಗಲ್ಲ ಮಾಯೆಯಲ್ಲಿ ಲೀನವಾಗುವುದೇ ಮೋಕ್ಷ ಅಂತಾದರೆ ಎಲ್ಲರಿಗೂ ಪ್ರಳಯದಲ್ಲಿ ಮೋಕ್ಷ ಆಗಿಬಿಡ್ತಾ ಇತ್ತು ಅಲ್ವಾ ಹಾಗಾಗಿ ಹಾಗಾಗುವ ಅಭಿಪ್ರಾಯ ಶಾಸ್ತ್ರದಲ್ಲಿ ಇಲ್ಲ ನೀವು ಶಿಫಾರಸ್ಸು ಮಾಡುವ ಭಗವದ್ಗೀತೆ ಅರ್ಥ ವ್ಯಾಖ್ಯಾನ ಇರುವ ಕೆಲವು ಪುಸ್ತಕಗಳ ಹೆಸರು ಕೊಡುವಿರ ಅವರು ಯಾವ ಭಾಷೆದು ಕೇಳಲಿಲ್ಲ ಹಾಗಾಗಿ ನಾನು ಯಾವ ಭಾಷೆದು ಬೇಕಾದ್ರೂ ಹೇಳ್ಬೋದೇನು ಪ್ರಾಯಶಃ ಸಂಸ್ಕೃತದಲ್ಲಾದರೆ ಶಂಕರರ ಭಾಷ್ಯ ಇರುವ ಭಗವದ್ಗೀತೆಯನ್ನು ಆಯ್ಕೆ ಮಾಡ್ಕೊಳ್ಳಿ ಅದರ ಜೊತೆಗೆ ನೀಲಕಂಠ ವಿಜಯ ದೀಕ್ಷಿತರ ಕಾಮೆಂಟ್ರಿ ಇರುವುದು ಮತ್ತು ಮಧುಸೂದನ ಸರಸ್ವತಿಗಳ ಗೂಢಾರ್ಥ ದೀಪಿಕೆ ಎನ್ನುವಂಥದ್ದು ಮತ್ತು ಶ್ರೀಧರಿಯ ವ್ಯಾಖ್ಯಾನ ಮತ್ತು ಭಾಷ್ಯೋತ್ಕರ್ಷ ಎನ್ನುವಂಥ ಇಷ್ಟೊಂದು ವ್ಯಾಖ್ಯಾನಗಳಿರುವಂಥ ಪುಸ್ತಕಗಳು ಇವೆ ಹಾಗಾಗಿ ಶಂಕರರ ಭಾಷ್ಯಕ್ಕೆ ಕೆಲವು ಕಾಮೆಂಟ್ರಿ ಮತ್ತು ಕೆಲವು ಕಾಮೆಂಟ್ರಿಗಳು ಭಗವದ್ಗೀತೆಗೆ ನೇರವಾದಂಥ ಭಾಷೆಗಳು ಇವಿಷ್ಟು ನಾನು ಹೇಳಿದ ಹೆಸರಿನ ಪಟ್ಟಿಯಲ್ಲಿ ಇವೆ ಅದನ್ನು ಆಯ್ಕೆ ಮಾಡಿಕೊಳ್ಬೋದು ಸಂಸ್ಕೃತ ಬಂದರೆ ಸಂಸ್ಕೃತ ಬರದೇ ಇದ್ದರೆ ಕನ್ನಡದಲ್ಲಿ ಶಂಕರ ಭಾಷ್ಯ ಓದಬೇಕು ಅಂತ ಅನಿಸಿದರೆ ಅಧ್ಯಾತ್ಮ ಪ್ರಕಾಶನ ಕಾರ್ಯಾಲಯದ ಸ್ವಾಮಿಗಳು ಅದನ್ನು ಶಂಕರರ ಭಾಷ್ಯ ಮತ್ತು ಅದಕ್ಕೆ ಅನುವಾದ ಎರಡನ್ನೂ ಸಹ ಕನ್ನಡ ಲಿಪಿಯಲ್ಲಿ ಬರೆದಿದ್ದಾರೆ ಅದನ್ನು ಓದಬಹುದು ಆದರೆ ಒಂದಂತೂ ಸತ್ಯ ಇದಕ್ಕೆಲ್ಲದಕ್ಕೂ ಸಹ ಪಾಠ ಮಾಡಿಸ್ಕೊಳ್ಳದೆ ಓದಿದರೆ ಅದು ಎಷ್ಟು ಅರ್ಥ ಆಗುತ್ತೋ ಬಿಡುತ್ತೋ ಅದು ಅವರವರ ಸಂಸ್ಕಾರಕ್ಕೆ ಸಂಬಂಧಪಟ್ಟ ವಿಚಾರ ಆದರೆ ಅದು ಒಳ್ಳೆಯ ಪುಸ್ತಕ ಕನ್ನಡದಲ್ಲಿ ಅದರ ಬಿಟ್ಟು ನನಗೆ ಭಾಷ್ಯ ಓದೋದು ಕಷ್ಟ ಆಗತ್ತೆ ಅಂತ ಹೇಳಿದರೆ ನಮ್ಮ ಗುರುಸ್ಥಾನಿಯಂತಹ ಹಿರಿಯ ವಿದ್ವಾಂಸರು ವಿದ್ವಾನ್ ಎನ್ ರಂಗನಾಥಾಶ್ರಮ ಅವರು ಗೀತ ಪ್ರ ಗೀತಾರ್ಥ ಪ್ರಕಾಶ ಅಂತ ಒಂದು ಪುಸ್ತಕ ಬರೆದ ಬಹಳ ಸರಳವಾಗಿ ಬರೆದಿದ್ದಾರೆ ಅವರು ಗೀತೆಯ ಮೂಲ ಶ್ಲೋಕಗಳಿಗೆ ಶಂಕರ ಭಾಷ್ಯಾನುಸಾರಿಯಾಗಿ ಅರ್ಥ ಕೊಟ್ಟಿದ್ದಾರೆ ವಿಶೇಷ ಯುದ್ಧದಲ್ಲಿ ಟಿಪ್ಪಣಿ ಬರೆದಿದ್ದಾರೆ ಅಷ್ಟೇ ಹಾಗಾಗಿ ನಾನು ಹೇಳುವಂಥದ್ದು ಇನ್ನು ಗೋರಖ್ಪುರದ್ದು ಗೋಯಂಕ ಅವರಿದ್ದೆಲ್ಲ ಇದೆ ಆದರೆ ನನ್ನ ಮನಸ್ಸಿಗೆ ಅಷ್ಟು ಒಪ್ಪಿತವಾದವುಗಳು ಅಲ್ಲ ಯಾಕೆ ನೀವು ನನಗೊಂದು ಸ್ವಾತಂತ್ರ್ಯ ಕೊಟ್ಟಿದ್ದೀರಿ ನಿಮಗಿಷ್ಟ ಆದದ್ದು ಹೇಳಿ ಅಂತ ಆಗ ಹೇಳ್ತಿದ್ದೇನೆ ಅನ್ನು ಮಾತ್ರಕ್ಕೆ ಬೇರೆಯವರ ಸ್ವಾತಂತ್ರ್ಯ ಹರಣ ಮಾಡ್ತಾ ಇಲ್ಲ ನಾನು ಪ್ರಾಯಶಃ ಅವರ ಎಲ್ಲ ಪ್ರಶ್ನೆಗೂಗಳಿಗೂ ಸಹ ನಾನು ಉತ್ತರಿಸಿದ್ದೇನೆ ಅಂತ ಅಂದುಕೊಂಡು ಮತ್ತೆ ಇವತ್ತಿನ ಚಿಂತನೆಗೆ ನೇರವಾಗಿ ಮುಂದಾಗ್ತಾ ಇದ್ದೇನೆ ನಿನ್ನೆ ದಿವಸ ನಾವು ಭಗವಂತ ಹೇಳಿದ ಗುಣಾತೀತನಾಗೋದಕ್ಕೆ ಇರುವಂತಹ ಉಪಾಯ ಏನು ಅಂದರೆ ಮಾಂಚ ಯೋ ಅವ್ಯಭಿಚಾರೇಣ ಭಕ್ತಿ ಯೋಗೇನ ಸೇವತೆ ಸಗುಣಾನ್ ಸಮತಿ ತ್ಯೈತಾನ್ ಭೂಯಾಯ ಕಲ್ಪತೆ ನನ್ನನ್ನು ಅವ್ಯಭಿಚರಿತವಾದ ಭಕ್ತಿಯಿಂದ ಯಾರು ಸೇವಿಸ್ತಾರೋ ಅವರು ಈ ಮೂರು ಗುಣಗಳನ್ನು ದಾಟಿ ನಿಲ್ತಾರೆ ಅವರು ನನ್ನನ್ನು ಸೇರ್ತಾರೆ ಅಂತ ಆ ನನ್ನನ್ನು ಅನ್ನೋದಕ್ಕೆ ನಿಮಗೊಂದು ಸಂಶಯ ಬರ್ಬೋದು ಹೇಳ್ತಾ ಇರುವನು ವಸುದೇವ ದೇವಿಕೆಯ ಮಗನಾದ ಕೃಷ್ಣನಾದ್ರಿಂದ ಕೃಷ್ಣನನ್ನು ಸೇರ್ತಾರೆ ಅಂತನಾ ಅಂತ ಸಂಶಯ ಬರುವ ಸಾಧ್ಯತೆ ಇದೆ ಆ ಸಂಶಯ ಸ್ವಲ್ಪ ಹೊತ್ತು ನಿಮ್ಮ ಮನಸ್ಸಿನಲ್ಲಿ ಹಾಗೇನೇ ಇರಲಿ ಆಮೇಲೆ ಪರಿಹಾರ ಮಾಡೋಣ ಯಾಕೆಂದರೆ ಆ ಅವ್ಯಭಿಚರಿತವಾದ ಭಕ್ತಿಯ ಬಗ್ಗೆ ಒಂದು ಸ್ವಲ್ಪ ಹೇಳಬೇಕಾದದ್ದಿದೆ ಇದರ ಜೊತೆಗೆ ಇಷ್ಟಾದರೂ ಸಹ ನಿನ್ನೆ ದಿವಸ ಯಾರೋ ಒಬ್ಬರು ಒಂದು ಪ್ರಶ್ನೆ ಕೇಳಿದ್ದಾರೆ ಆ ಮಾನಾಪಮಾನ ವಸ್ತುಲ್ಯ ಅಂತ ನೀವು ಹೇಳಿದ್ರಿ ಎಲ್ಲ ಸರಿ ಆದರೆ ಇದಕ್ಕೆ ಯಾರದಾರು ಮಹಾನುಭಾವರು ಉದಾಹರಣೆ ಕೊಟ್ಟರೆ ಆ ಉದಾಹರಣೆ ನಮ್ಮ ಮನಸ್ಸಲ್ಲಿ ಹೆಚ್ಚು ನಿಲ್ತದೆ ಅಂತ ಹೇಳಿದರು ಆ ಹಿನ್ನೆಲೆಯಲ್ಲಿ ಬಹಳ ಸರಿ ಅಂತ ಅನ್ನಿಸ್ತು ನನಗೂ ಸಹ ಇವತ್ತು ಅದಕ್ಕೊಂದು ಘಟನೆಯನ್ನು ಹೇಳಿ ಮಾನ ಅಪಮಾನಗಳಲ್ಲಿ ತುಲ್ಯನಾಗಿರುತ್ತಾನೆ ಯಾರು ಗುಣಾತೀತನಾದವನು ಹೇಗೆ ಅನ್ನೋದನ್ನು ಒಂದು ಉದಾಹರಣೆ ಮೂಲಕ ಉದಾಹರಣೆಯಲ್ಲ ಇತಿಹಾಸದ ಘಟನೆಯ ಮೂಲಕ ಅದನ್ನು ತಿಳಿಸಿ ಮುಂದಕ್ಕೆ ಹೋಗ್ತೇನೆ ಹದಿನೇಳು ನೂರ ಮೂವತ್ತೆರಡನೇ ಇಸ್ವಿ ಇದು ಕಥೆಯಲ್ಲ ದಯವಿಟ್ಟು ಇದು ಇತಿಹಾಸ ನಡೆದದ್ದು ತಮಿಳುನಾಡಿನ ರಾಮನಾಥಪುರಂ ಮತ್ತು ಕೊಟ್ಟಾಯಂ ಅಲ್ಲಿ ಅಕ್ಕಪಕ್ಕ ಇರುವಂಥವಳು ಅಲ್ಲಿ ನಡೆದಂಥ ಒಂದು ಘಟನೆ ಹದಿನೇಳು ನೂರ ಮೂವತ್ತೆರಡನೇ ಅಂದಾಗ ನಿಮ್ಮ ಮನಸ್ಸಿಗೆ ಬಂದಿದೆ ಅಂತ ಅಂದ್ಕೊಂಡಿದೆ ಒಬ್ಬ ಮಹಾ ಅವಧೂತರು ಅಲ್ಲಿ ಸಂಚಾರ ಮಾಡ್ತಾಯಿದ್ರು ಬ್ರಹ್ಮೇಂದ್ರರು ಅವರು ಜೀವನ್ಮುಕ್ತರು ಗುಣಾತೀತರು ಸ್ಥಿತಪ್ರಜ್ಞರು ಅವಧೂತರು ಈ ಯಾವ ಶಬ್ದಗಳಿಂದ ಕರೆದರೂ ಸಹ ಅವರಿಗೆ ಅದು ಹೊಂದಾಣಿಕೆ ಆಗ್ತದೆ ಅವರು ಆ ಎಲ್ಲ ಪ್ರದೇಶದಲ್ಲಿ ಸಂಚಾರ ಮಾಡ್ತಾಯಿದ್ರು ಈ ಜ್ಞಾನಿಗೆ ದೇಶ ಕಾಲ ಇದು ಯಾವುದರ ಒಂದು ಪರಿವೆಯು ಸಹ ಇರುವುದಿಲ್ಲ ಯಾಕೆಂದರೆ ಬ್ರಹ್ಮವಸ್ತು ದೇಶ ಕಾಲಗಳಿಂದ ಅದು ಅಪರಿಚ್ಛಿನ್ನವಾದದ್ರಿಂದ ಅದನ್ನು ಕಂಡ ಅವರಿಗೂ ಸಹ ಇದು ನನ್ನ ದೇಶ ನಾನು ಓಡಾಡಬೇಕಾದ ಸ್ಥಳ ಇದು ಹಗಲು ನಾನು ಈಗ ಓಡಾಡಬೇಕು ಇದು ರಾತ್ರಿ ಈಗ ಸಂಚಾರ ಮಾಡಬಾರ್ದು ಎನ್ನುವಂಥ ಅರಿವು ಅವರಿಗೆ ಇರುವುದಿಲ್ಲ ಯಾಕೆಂದರೆ ಇದು ಸ್ವಪ್ನ ಅಂತ ಭಾವಿಸುವವರಿಗೆ ಯಾವ ಸ್ವಪ್ನ ಆದರೆ ಏನಂತೆ ಅಂತ ಅವರು ಆ ನೆಲೆಯಲ್ಲಿಯೇ ಇದ್ದು ಬಿಡ್ತಾರೆ ಇಂತಹ ಸ್ಥಿತಿಯನ್ನು ತಲುಪಿದಂಥ ಮಹಾವಧೂತ ಶಿಖಾಮಣಿ ಬ್ರಹ್ಮೇಂದ್ರರು ಸಂಚರಿಸ್ತಾ ಇರುವಂಥ ಕಾಲದಲ್ಲಿ ಆ ಕೊಟ್ಟಾಯಂ ಮತ್ತು ಸಾರಿ ಪುದುಕೊಟ್ಟೈ ಕೊಟ್ಟಾಯಂಲ್ಲ ಪುದು ಪುದು ಪುದುಕೋಟೈ ರಾಮನಾಥಪುರಂ ಅಲ್ಲಿರುವಂಥ ಎರಡು ರಾಜರ ಮಧ್ಯೆ ಸ್ವಲ್ಪ ಗಲಾಟೆ ಹತ್ಕೊಂಡಿತ್ತು ಹಾಗಾಗಿ ಈ ಭಾಗ ನಂದು ಈ ಭಾಗ ನಂದು ಅಂತ ಅವರು ಕಿತ್ತಾಡ್ತಾ ಇರೋಂಥ ಸಂದರ್ಭದಲ್ಲಿ ತನ್ನ ಭಾಗವನ್ನು ಆ ಕಡೆ ರಾಜ ಎನ್ಕ್ರೋಚ್ ಮಾಡದೇ ಇರಲಿ ಅಂತ ಈತ ಒಂದಿಷ್ಟು ಸೈನಿಕರನ್ನು ಅಲ್ಲಿ ನೇಮಿಸಿದ್ದ ಟೆಂಟ್ ಹಾಕಿ ಆ ಕಡೆ ರಾಜನು ಹಾಗೆ ಮಾಡಿದ್ದ ತನ್ನ ರಾ ಭಾಗವನ್ನು ಅವರು ಎನ್ಕ್ರೋಚ್ ಮಾಡದೇ ಇರಲಿ ಅಂತ ಅವ್ರ ಕಡೆಯವ್ರನ್ನು ಸಹ ಅಲ್ಲಿ ನೇಮಿಸಿದ್ದ ಎರಡೂ ಕಡೆಯವರು ಟೆಂಟ್ ಹಾಕ್ಕೊಂಡು ಇದ್ದರು ಇದು ರಾಜರಿಗೂ ರಾಜರಿಗೂ ಸಂಬಂಧಪಟ್ಟಂಥ ಭೂ ವಿವಾದ ಅಷ್ಟೇ ಆದರೆ ಒಂದು ಸಲ ಏನಾಯಿತು ಅಂದರೆ ಅವರೆಲ್ಲರೂ ಸಹ ಕಾಡಿಗೆ ಕಟ್ಟಿಗೆ ತರಲಿಕ್ಕೆ ಹೋಗಿದ್ದರು ಸಂಜೆ ಮಧ್ಯಾಹ್ನ ಮೇಲೆ ಹೋದರು ಕಟ್ಟಿಗೆ ಶೇಖರಿಸಿ ಶೇಖರಿಸಿ ಅದನ್ನು ಹೊರೆ ಕಟ್ಟೋಷ್ಟೊತ್ತಿಗೆ ಸಂಜೆ ಆಗಿಬಿಡ್ತು ರಾತ್ರಿ ಸುಮಾರು ಏಳು ಎಂಟು ಗಂಟೆಯ ಸಂದರ್ಭ ಆ ಸಂದರ್ಭದಲ್ಲಿ ಏನು ಮಾಡಿದ್ರು ಅವರು ಹೊರೆ ಕಟ್ತಾ ಇದ್ದರು ಕಟ್ಟಿ ಕಟ್ಟಿ ಇಟ್ಟಿದ ತಗೊಂಡು ಹೋಗಬೇಕು ಅಂತ ಆದರೆ ಕಟ್ಟಿದ ಹೊರೆ ಏನಾಯಿತು ಅಂದರೆ ಅವರು ಎಷ್ಟು ಜನ ಬಂದಿದ್ರೋ ಬಂದ ಜನರ ಸಂಖ್ಯೆಗಿಂತಲೂ ಕಟ್ಟಿಗೆಯ ಹೊರೆ ಸಂಖ್ಯೆ ಜಾಸ್ತಿ ಆಗಿಬಿಡ್ತು ತಗೊಂಡು ಹೋಗಲೇಬೇಕು ಅಂತ ಆಲೋಚನೆ ಮಾಡಿದರು ಅವರು ಶಿಬಿರಕ್ಕೆ ಟೆಂಟಿಗೆ ಹಾಗೆ ಆಲೋಚನೆ ಮಾಡ್ತಾ ಇರುವಾಗಲೇ ಈ ದಿಗಂಬರರಾದಂತಹ ಸದಾಶಿವ ಬ್ರಹ್ಮೇಂದ್ರ ಅಲ್ಲಿಗೆ ಬಂದಿದ್ದಾರೆ ಅವರು ಮಹಾಜ್ಞಾನಿ ಅಂತ ಯಾರಿಗೆ ಗೊತ್ತಾಗಬೇಕು ಅವರಷ್ಟೇ ಒಬ್ಬ ಜ್ಞಾನಿ ಆದವನಿಗೆ ಗೊತ್ತಾಗ್ತದೆ ಅಥವಾ ಅವರು ಜ್ಞಾನಿ ಅಂತ ಹೇಳಿದರೆ ಕೇಳಿದವನಿಗೆ ಸಂಸ್ಕಾರ ಇದ್ದರೆ ಅರ್ಥ ಆಗ್ತದೆ ಆದರೆ ಇವರಿಗೆ ಅದು ಏನು ಗೊತ್ತಾಗಲಿಲ್ಲ ತಕ್ಷಣ ಏನು ಮಾಡೋದು ಒಬ್ಬ ಹೋದ ಓ ನೋಡೋದಕ್ಕೆ ಭಾರಿ ಲಟ್ಟ ಇದ್ದಾನೆ ಪರವಾಗಿಲ್ಲ ಅಂಥೇಳಿ ಅವರನ್ನು ಎಳ್ಕೊಂಡು ಬಂದ ಬಂದರು ಅವರು ಬಂದಾದ ಮೇಲೆ ತಕ್ಷಣ ಏನು ಮಾಡಿದ್ರು ಬಿಟ್ಟರೆ ಇವರೆಲ್ಲ ಒಂದು ಹೊರೆ ಇಟ್ಕೊಂಡ್ರು ಅವರು ತಲೆ ಮೇಲೂ ಒಂದು ಹೊರೆಯನ್ನು ಇರಿಸಿದ ಬಾ ನನ್ನ ಜೊತೆಗೆ ಅಂದರು ಬಂದರು ಅವರು ಮತ್ತೆ ಕೊನೆಗೆ ಏನಾಯಿತು ತಗೊಂಡು ಬಂದರು ಇವರು ಬಂದು ಇವರ ಆ ಶಿಬಿರದ ಪಕ್ಕದಲ್ಲಿ ಅಡುಗೆ ಮನೆ ಪಕ್ಕದಲ್ಲಿ ಎಲ್ಲರೂ ಅವರವ್ರ ಹೊರೆಯನ್ನು ನೆಲಕ್ಕೆ ಹಾಕಿದರು ಇವರು ತಲೆ ಮೇಲಿದ್ದದ್ದನ್ನು ನೆಲಕ್ಕೆ ಹಾಕುವಂತ ಒಬ್ಬ ಹೇಳಿದ ಹಾಕಿದರು ಯಾಕೆಂದರೆ ಅವ್ರು ಹೇಳಿದ ಹೊರತು ಏನೂ ಮಾಡೋರಲ್ಲ ಯಾಕಂದರೆ ಬಾಹ್ಯ ಸ್ಥಿತಿಯೇ ಇಲ್ಲ ಅವರಿಗೆ ಅಂತ ಅವರು ಆ ಮೇಲಿನ ಹೊರೆಯನ್ನು ಇಳಿಸಿದ ತಕ್ಷಣ ಆ ಹೊರೆಗೆ ಭಗ್ಗಂತ ಬಿಗ್ಗೆತ್ಕೊಬಿಡ್ತು ಇವರ ಹತಾಕಿದ ಹೊರೆ ಅಷ್ಟೇ ಅಲ್ಲ ಇಳಿಸಿದ ಹೊರೆ ಅಷ್ಟೇ ಅಲ್ಲ ಎಲ್ಲರೂ ತಂದ ಹೊರೆಗೂ ಸಹ ಬೆಂಕಿ ತೆಗಲಿತ್ತು ಸುಟ್ಟು ಭಸ್ಮ ಆಗೋಯ್ತು ಎಲ್ಲ ಒಂದು ಎರಡು ತಾಸಲ್ಲಿ ಈ ಅವಘಡ ನಡೆದೋಯಿತು ಇಷ್ಟಾಗುವಾಗ ಆ ಶಿಬಿರಕ್ಕೆ ಸಂಬಂಧಪಟ್ಟಂಥ ಮುಖ್ಯಸ್ಥನಿಗೆ ಸುದ್ದಿ ಹೋಯಿತು ಅವನು ಇವರಲ್ಲೇ ನಿಂತಿದ್ದಾರೆ ಇವರು ನನಗೇನು ಸಂಬಂಧ ಇಲ್ಲ ಅನ್ನೋ ತರಹ ಆತ ಬಂದು ನೋಡಿದ ಕೇಳಿದ್ದ ಇವ್ರ ಬಗ್ಗೆ ಅವರು ನಗ್ನರು ಅವರಿಗೆ ಈ ದೇಹದ ಪರಿವೇ ಇಲ್ಲ ಎಲ್ಲೆಂದರಲ್ಲಿ ಸ್ವಚ್ಛಂದವಾಗಿ ಓಡಾಡ್ತಾರೆ ಹೀಗೆ ಅಂತ ಆಗ ಅವನಿಗೆ ತಕ್ಷಣ ಗೊತ್ತಾಯ್ತು ಓಹೋ ಇವರೇ ಅವರು ಇರಬೇಕು ಹೇಳಿ ಅವರ ಕಾಲಿಗೆ ಬಿದ್ದು ಕ್ಷಮೆಯನ್ನು ಯಾಚಿಸಿದ ಒಂದು ಸಲ ನಕ್ಕರು ಅವರು ಅಲ್ಲಿಂದ ಹೊರಟೋಗ್ಬಿಟ್ರು ಅವರು ಮಾನ ಅಪಮಾನಯೋಸ್ತುಲ್ಯ ನಾ ಆದರೆ ನನ್ನ ತಲೆ ಮೇಲೆ ಕಟ್ಟಿಗೆ ಹೊರಗೆ ನಾನು ಏನು ಅಂತ ತೋರಿಸ್ಬಿಡ್ತೇನೆ ನಿನಗೆ ಆಗುತ್ತ ಇಲ್ಲ ಪ್ರಶ್ನೆ ಬೇರೆ ಮಾತಾಡೋದಕ್ಕೆ ಏನಾಗಿದೆ ಅಲ್ವಾ ಮತ್ತು ನನಗೆ ಎಷ್ಟು ಅವಮಾನ ಆಯಿತು ನಮ್ಮನೆ ಕಟ್ಟಿಗೆ ಹೊರೆಯೇ ನಾನು ಹೊರದೇ ಇದ್ದವನು ಇನ್ನು ಇನ್ನೊಬ್ಬರ ಮನೆ ಕಟ್ಟಿಗೆ ಹೊರಗೆ ನಾನು ಹೊರಕ್ಕಾಗುತ್ತಾ ಎಷ್ಟೆಲ್ಲ ಈ ಭಾವನೆಗಳು ಬರ್ತಿದ್ದವು ಎಷ್ಟೆಲ್ಲ ಈ ರಜೋಗುಣ ತಮೋಗುಣಗಳು ಕೆಲಸ ಮಾಡ್ತಿದ್ದವು ಆದರೆ ಆ ರಜೋಗುಣ ತಮೋಗುಣ ಸತ್ವಗುಣ ಯಾವುದು ಕೆಲಸ ಮಾಡಲಿಲ್ಲ ಯಾಕೆ ಅವರು ಗುಣಾತೀತರು ಮಾನಪಮಾನ ವಸ್ತುಲ್ಯ ಆಮೇಲೆ ಅವ ಆತ ಬಂದು ಕಾಲಿಗೆ ಬಿದ್ದು ಕೇಳ್ಕೊಂಡಾಗ ಆಗಲೂ ಸಹ ಅವರು ಏನು ಪ್ರತಿಕ್ರಿಯಿಸಿದ ನಕ್ಕೂ ಹೊರಟೋಗ್ಬಿಟ್ರು ಅಷ್ಟೇ ಸಾಮಾನ್ಯದವರಾದರೆ ಶಾಪ ಕೊಡ್ತೇನೆ ನಿನ್ನ ಕುಲ ಅದು ಇದು ಏನೇನೆಲ್ಲ ಹೇಳ್ತಿದ್ರು ಆದರೆ ಅವರು ಏನು ಹೇಳಲಿಲ್ಲ ಹಾಗೆ ಹೊರಟೋದ್ರು ಅವರು ಅಷ್ಟೇ ಭಾಗವತದಲ್ಲಿ ಜಡಭರತನ ಕಥೆಯನ್ನು ಕೇಳ್ತೇವೆ ನಾವು ಭಾಗವತವನ್ನು ಹೇಳಿದವರು ಶುಕಮುನಿಗಳು ಅವರು ಹಾಗೇ ಇದ್ದವರು ಹಾಗಾಗಿ ಈ ಭಾಗವತದ ಕಥೆಯೆಲ್ಲ ಸುಳ್ಳಲ್ಲ ಸತ್ಯ ಅನ್ನೋದಕ್ಕೆ ಇತಿಹಾಸದ ದಾಖಲು ನಮಗೆ ಈ ಕಥೆಗಳಿಂದ ಸಿಗ್ತದೆ ಆದರೂ ಸಹ ಕೆಲವು ಸಲ ಅವರು ಏನು ಮಾಡ್ತಾರೆ ಕೇಳಿದರೆ ಲೋಕಕ್ಕೆ ಒಂದು ಪಾಠ ಕಲಿಸಬೇಕು ಮಹಾತ್ಮರಿಗೆ ಅಪಚಾರ ಎಸಗಬೇಡಿ ಅಂತ ಒಂದು ಪಾಠ ಕಲಿಸೋದಕ್ಕೋಸ್ಕರ ಕೆಲವು ಸಲ ನೇರ ಶಿಕ್ಷೆ ಕೊಡೋದಿಲ್ಲ ಅವರಿಗೆ ಅರ್ಥ ಆಗುವ ಹಾಗೆ ಮಾಡ್ತಾರೆ ಇದೇ ಸದಾಶಿವಬ್ರಹ್ಮೇಂದ್ರರಿಗೆ ಕೆಲವು ದಿನಗಳ ನಂತರ ಇನ್ನೊಂದು ಘಟನೆ ನಡೀತು ಅದು ಎಲ್ಲಿ ಈ ಕೊಟ್ರಾಯಂ ಹತ್ರ ಅಲ್ಲಿ ಒಂದು ಫಾಲ್ಸ್ ಇದೆಯಂತೆ ನಾನು ನೋಡಲಿಲ್ಲ ಹೀಗಂತೆ ಅಲ್ಲೊಂದು ಶಿವನ ಗುಡಿ ಇದೆ ಕೊಟ್ರೇಶ್ವರ ಅಂತಲೇ ಹೆಸರು ನನಗೆ ಅಲ್ಲಿ ಕೆಲವು ಜನ ಈ ಪಿಕ್ನಿಕ್ ಪಾಯಿಂಟ್ ಅಂತೇಳಿ ಅಲ್ಲಿಗೆ ಬರ್ತಾರೆ ಮತ್ತು ಶಿವನ ಗುಡಿಗೆ ಸಾಧು ಸಂತರು ಸಹ ಬರ್ತಾರೆ ಈಚೆ ಜಡದಲ್ಲಿ ನಿಂತು ಆ ಕಡೆ ಫಾಲ್ಸನ್ನು ನೋಡಲಿಕ್ಕೆ ಸುಂದರವಾದ ತಾಣ ಇದೆ ಆಗ ನಮ್ಮ ದೇಶವನ್ನು ಬ್ರಿಟಿಷ್ ಆಳ್ತಾ ಇದ್ದರು ಒಬ್ಬ ಬ್ರಿಟಿಷ್ ಅಧಿಕಾರಿ ಅದೊಂದು ವಿರಾಮ ದಿನ ತನ್ನ ಹೆಂಡತಿ ಮತ್ತು ಪರಿವಾರ ಜೊತೆಗೆ ಅಲ್ಲಿ ಸ್ನಾನ ಮಾಡೋದಕ್ಕೆ ಹೋಗಿದ್ದ ವಿಹಾರಕ್ಕೋಸ್ಕರ ಅದೇ ಸಂದರ್ಭದಲ್ಲಿ ಸದಾಶಿವ ಬ್ರಹ್ಮೇಂದ್ರರು ಅಲ್ಲಿ ಬಂದು ಈಚೆ ಕಡೆಯ ಪರ್ವತದ ಮೇಲೆ ನಿಂತುಬಿಟ್ಟಿದ್ದಾರೆ ಅವರು ನಗ್ನರು ದೇಹದ ಪರಿವೇ ಇಲ್ಲ ಅವರಿಗೆ ಕೆಳಗಡೆ ಇರುವಂತಹ ಈ ಅಧಿಕಾರಿಗೆ ಒಂದು ಸಂಶಯ ಬಂತು ಇಲ್ಲಿ ಹೆಣ್ಮಕ್ಕಳೆಲ್ಲ ಸ್ನಾನ ಮಾಡ್ತಾ ಇದ್ದಾರೆ ಹಾಗಾಗಿ ಅವರು ಸ್ನಾನ ಮಾಡುತ್ತಾ ಇರೋದನ್ನು ನೋಡೋದಕ್ಕಿಂತ ಯಾವನೋ ಹಬ್ಬ ಬಂದಿದ್ದಾನೆ ಅಂತ ಹೇಳಿ ಕೈಯಲ್ಲಿ ಕೋವಿ ಇತ್ತು ಚಾರ್ಜ್ ಮಾಡಿಬಿಟ್ಟ ಸ್ವಾರಸ್ಯ ಅಂದರೆ ಅವನು ಚಾರ್ಜ್ ಮಾಡಿದ ತಕ್ಷಣವೇ ಅಲ್ಲಿ ಒಂದು ಸಿಂಹ ಇತ್ತು ಸದಾಶಿವ ಬ್ರಹ್ಮೇಂದ್ರೂ ಇರಲಿಲ್ಲ ಆದರೆ ಆ ಗುಂಡು ಸಿಂಹಕ್ಕೂ ತಾಗಲಿಲ್ಲ ಸದಾಶಿವ ಬ್ರಹ್ಮೇಂದ್ರರಿಗೂ ತಾಗಲಿಲ್ಲ ಸಿಂಹ ಒಮ್ಮೆ ಗರ್ಜಿಸಿತಂತೆ ಆಮೇಲೆ ಅವನು ಇಟಲಿ ದೇಶದನ್ನು ಹೋದ ಮೇಲೂ ಬರೀತಾನೆ ಈ ಘಟನೆ ಅಲ್ಲಿ ಹೋದ ಮೇಲೆ ಭಾರತದಲ್ಲಿ ಇಂಥ ಮಹಾನುಭಾವರಿದ್ದಾರೆಂದು ನಾನು ಕೇಳಿದ್ದೇನೆ ಪ್ರತ್ಯಕ್ಷ ನೋಡಿದ್ದೇನೆ ನಾನು ಹೀಗೆ ಹಾಗಾಗಿ ಅಲ್ಲಿಂದನೆ ದೀರ್ಘದಂಡ ನಮಸ್ಕಾರ ಮಾಡಿದ್ದಾನಂತೆ ಅವನು ಇದು ಇತಿಹಾಸ ಕಥೆ ಅಲ್ಲ ಯಾಕೆಂದ್ರೆ ಇದು ಕೇವಲ ಲೋಕಕ್ಕೆ ಶಿಕ್ಷಣ ನೀಡುವುದಕ್ಕಾಗಿ ಪವಾಡ ಪ್ರದರ್ಶನ ಅಲ್ಲ ಲೋಕಕ್ಕೆ ಶಿಕ್ಷಣ ನೀಡಬೇಕು ಅಂತ ಅಷ್ಟು ಹಿನ್ನೆಲೆಯಲ್ಲಿ ಮಾನ ಅಪಮಾನ ಯುವಸ್ತುಲ್ಯ ಅಂತ ಆ ಗುಣಾತೀತನಾದವರು ಅವರು ಹೇಗಿರ್ತಾರೆ ಬೇಕಷ್ಟು ಉದಾಹರಣೆಗಳು ಸಿಗ್ತವೆ ನಮ್ಮ ಅಧ್ಯಾತ್ಮ ಪ್ರಪಂಚದ ಇತಿಹಾಸದ ಪುಟಗಳನ್ನು ತಿರುಗಬೇಕು ಅಷ್ಟೆ ಅಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕಕ್ಕೆ ಸಂಬಂಧಪಟ್ಟ ಹಾಗೆ ಉದಾಹರಣೆ ಬಂದಿದೆ ಅಂತ ಅಂದ್ಕೊಂಡು ಮತ್ತೆ ಮಾಂಚಯೋ ಅವ್ಯಭಿಚಾರೇಣ ಭಕ್ತಿಯೋಗೇನ ಸೇವತೆ ನಿನ್ನೆ ದಿವಸ ಆ ಅವ್ಯಭಿಚರಿತವಾದ ಭಕ್ತಿ ಹೇಗೆ ಅನ್ನೋದನ್ನು ಸುಧಾಮನ ಕಥೆಯಿಂದ ಮತ್ತು ಪ್ರಹ್ಲಾದನ ಕಥೆಯಿಂದ ಮತ್ತು ಧ್ರುವನ ಕಥೆಯಿಂದ ನಾವು ನೋಡಿದ್ದೇನೆ ಈ ಎಲ್ಲ ಮಾತುಗಳನ್ನು ಹೇಳ್ತಾ ಹೇಳ್ತಾ ಶುಕಮುನಿಗಳು ಒಂದು ಮಾತನ್ನು ಹೇಳ್ತಾರೆ ವಾಸುದೇವ ಕಥಾಪ್ರಶ್ನಃ ಪುರುಷಾಂ ಸ್ತ್ರೀನ್ ಪುನಾತಿ ವಕ್ತಾರಂ ಪೃಚ್ಛಕಂ ಶ್ರೋತೃನ್ ತತ್ಪಾದ ಸಲಿಲಂ ಯಥ ಈ ವಾಸುದೇವನಿಗೆ ಸಂಬಂಧಪಟ್ಟ ವಿಚಾರಗಳನ್ನು ಕೇಳುವುದು ಓದುವುದು ಅಥವಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಮಾಡುವುದು ಅಂದರೆ ಅವನ ಪಾದದಿಂದ ಹರಿದು ಬಂದಂಥ ಗಂಗೆ ಹೇಗೆ ಮೂರು ಜನರನ್ನು ಉದ್ಧಾರ ಮಾಡ್ತಾಳೋ ಮೂರು ಜನರನ್ನು ಮೂರು ತರಹದ ಜನರನ್ನು ಉದ್ಧಾರ ಮಾಡ್ತಾಳೋ ಹಾಗೆ ಈ ಮೂರು ತರಹದ ಜನರನ್ನು ಸಹ ಉದ್ಧಾರ ಮಾಡುತ್ತೆ ಹೌದು ಈ ಗ್ರಂಥ ಗಂಗೆ ಏನು ಮಾಡುತ್ತೆ ಗಂಗೆಯನ್ನು ನೋಡಿದರೂ ಪುಣ್ಯ ಗಂಗೆಯಲ್ಲಿ ಸ್ನಾನ ಮಾಡಿದರೂ ಪುಣ್ಯ ಮತ್ತು ಗಂಗೆಯನ್ನು ಒಂದು ತೊಟ್ಟು ಬಾಯಿ ಹಾಕ್ಕೊಂಡ್ರೂ ಪುಣ್ಯ ಹಾಗೆಯೇ ಈ ಭಗವದ್ ವಿಷಯಕವಾಗಿ ಯಾರಾದರೂ ಪ್ರಶ್ನೆ ಕೇಳಿದರೆ ಅವನ ನಾಲಿಗೆಯೂ ಸಹ ಧನ್ಯ ಅಂತಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಿದರೆ ಅವನೂ ಸಹ ಪುಣ್ಯ ಗಳಿಸ್ತಾನೆ ಅಂದರೆ ಸತ್ವಗುಣ ಉಚ್ಚ ಸ್ಥಿತಿಗೆ ಬರ್ತದೆ ಕೇಳಿದವನು ಸಹ ಧನ್ಯ ಹೀಗೆ ಅಂಥ ಒಂದು ಸಾಮರ್ಥ್ಯ ಇರುವಂತಹ ಈ ಭಗವದ್ ವಿಚಾರ ಮತ್ತೆ ಮುಂದುವರೆದು ಹೇಳ್ತಾರೆ ನಾರದರು ತದರ್ಪಿತ ಅಖಿಲಾಚಾರತ ತದ್ವಿಸ್ಮರಣೆ ಪರಮ ವ್ಯಾಕುಲತ ಈ ಭಕ್ತಿಯ ಉನ್ಮಾದ ಸ್ಥಿತಿಗೆ ಹೋದಾಗ ಅವರಿಗೆ ದೈನಂದಿನ ಎಲ್ಲ ಕ್ರಿಯೆಗಳು ಸಹ ಬಿಟ್ಟು ಹೋಗ್ಬಿಡ್ತವಂತೆ ಅದನ್ನೇ ಹೇಳ್ತಾರೆ ಅಖಿಲ ಆಚಾರತ ಆಚಾರ ಎಲ್ಲವೂ ಸಹ ಬಿಟ್ಟು ಹೋಗ್ಬಿಡುತ್ತೆ ಹಾಗಿದ್ರೆ ಅವರ ಮನಸ್ಸು ಏನು ಮಾಡುತ್ತೆ ಕೇಳಿದರೆ ತದ್ವಿಸ್ಮರಣೆ ಪರಮ ವ್ಯಾಕುಲತ ಅಕಸ್ಮಾತ್ತಾಗಿ ತಮ್ಮ ಧ್ಯೇಯ ವಸ್ತು ಸಗುಣವಾದರೆ ಅದು ಮರತ್ರೆ ಅವರಿಗೆ ಎಲ್ಲಿಲ್ಲದ ವ್ಯಾಕುಲತೆ ಆಗುತ್ತಂತೆ ಅವರು ಅಳುತ್ತಾರೆ ಹುಚ್ಚರ ಹಾಗೆಯೇ ಅವರು ಲೋಕಕ್ಕೆ ಕಂಡು ಬರ್ತಾರೆ ಆದರೆ ಅವರ ಅಳು ಸಾಂಸಾರಿಕವಾದ ವಸ್ತುವನ್ನು ಪಡೆಯೋದಕ್ಕೆ ಅಲ್ಲ ಅಯ್ಯೋ ಪರಮಾತ್ಮನ ವಿಸ್ಮರಣೆ ಆಗಿಬಿಡ್ತಲ್ಲ ಇಷ್ಟು ಹೊತ್ತು ನಮಗೆ ಸಿಕ್ಕಿದವನು ಈಗ ಸಿಗ್ಲಾ ಸಿಗ್ತಾ ಇಲ್ವಲ್ಲ ಅಂತ ಹಾಗೆ ಅಳತಾರಂತೆ ಭಾಗವತದಲ್ಲಿ ಗೋಪಿಕಾಸ್ತ್ರೀಯರ ಒಂದು ಘಟನೆಯನ್ನಿಟ್ಟುಕೊಂಡು ಶುಕಮುನಿಗಳು ಹೇಳ್ತಾರೆ ಅಲ್ಲಿ ಆ ರಾಸಕ್ರೀಡೆಗಿಂತ ಮೊದಲು ಕೃಷ್ಣ ಆ ಭಕ್ತಿಯ ವ್ಯಾಕುಲತೆ ಹೆಚ್ಚ ಆದರೆ ಏನಾಗ್ತದೆ ಅಂತ ಲೋಕಕ್ಕೆ ಪಾಠ ತಿಳಿಸೋದಕ್ಕೋಸ್ಕರ ಗೋಪಿಕಾಸ್ತ್ರೀಯರನ್ನು ಬಿಡ್ತಾನೆ ನೇರ ಈ ಮಾತು ಹಾಗಿಲ್ಲ ಅಲ್ಲಿ ಅವರ ಮೂಲಕ ಲೋಕಕ್ಕೊಂದು ಪಾಠ ಏನು ಕೃಷ್ಣ ಇಷ್ಟೊತ್ತನಕ ಅವರ ಜೊತೆಗಿದ್ದಾನೆ ಇದ್ದಕ್ಕಿದ್ದ ಹಾಗೆ ಅದೃಶ್ಯನಾಗಿ ಬಿಟ್ಟಿದ್ದಾನೆ ಆಗ ಅವರು ಹೇಳ್ತಾರೆ ತ್ರಟಿರಿಯುಗಾಯತೆ ತಾಮಪಶ್ಯತಾಮ್ ಅಂತೆಲ್ಲ ಹೇಳ್ತಾ ಹೇಳ್ತಾ ಆಗ ಅವರು ಏನು ಮಾಡಿದ್ರು ಕೇಳಿದರೆ ಆ ಕಾಡಿನಲ್ಲಿ ಯಮುನಾ ನದಿಯ ತೀರದಲ್ಲಿ ಎಲ್ಲ ಕಡೆಗೂ ಅಲಿತಾರೆ ಕೃಷ್ಣನ್ನು ಹುಡುಕ್ತಾರೆ ಅದು ಬೇರೆ ರಾತ್ರಿಯ ಹೊತ್ತು ಯಾರೋ ಅವರಿಗೆ ಉತ್ತರ ಹೇಳೋರಿರ್ತಾರೆ ಒಂದೊಂದು ಗಿಡದ ಹತ್ರ ಹೋಗಿ ಅವರು ಅದನ್ನು ಮಾತನಾಡಿಸಿದ್ದಾರೆ ಆ ಭಾಗ ಬಹಳ ಅಲ್ಲಿ ದೃಷ್ಟೋವಹ ಕಚ್ಚಿದ ಅಶ್ವತ್ಥ ಅಶ್ವತ್ಥ ಮರದ ಹತ್ರ ಹೋಗಿದ್ದಾರೆ ಅಂತೆ ಅವರು ಯಾಕೆಂದರೆ ಅಶ್ವತ್ಥ ಮರ ನಾರಾಯಣನ ಸಾನ್ನಿಧ್ಯ ಇರುವ ಮರ ತ್ರಿಮೂರ್ತಿಗಳಿದ್ದಾರೆ ನಿನಗೆ ಗೊತ್ತಿರಲೇಬೇಕಲ್ವಾ ಹಾಗಾಗಿ ದೃಷ್ಟೋವಹ ಕಚ್ಚಿದ ಅಶ್ವತ್ಥ ಏನಾದ್ರು ಕೃಷ್ಣನ ನೋಡಿದ್ಯಾ ಅದು ಮಾತನಾಡಲಿಲ್ಲ ಅಯ್ಯೋ ನೀನು ಉತ್ತರ ಹೇಳ್ತಾ ಇಲ್ವಾ ಪ್ರಾಯಶಃ ಕೃಷ್ಣನಿಗೆ ಉತ್ತರ ಹೇಳಬೇಡ ಅಂತ ಹೇಳಿರಬೇಕು ಅಲ್ವಾ ಅಂತ ಹೀಗೆ ಮಾತನಾಡ್ತಾ ಮತ್ತೆ ಪ್ಲಕ್ಷನ್ ನೋ ಮನಃ ಪ್ಲಕ್ಷ ಪ್ಲಕ್ಷ ಅಂದರೆ ಈ ಚುಂಗೋಳಿ ಮರ ಅಂತ ಕರೀತಾರೆ ನೆಗ್ರೋಧ ಅಂದರೆ ಆಲದ ಮರ ಈ ಎರಡು ಮರಗಳ ಹತ್ತಿರ ಬಂದು ನಮ್ಮ ಮನಸ್ಸೇ ಕಳೆದು ಹೋಗಿದೆ ಅದನ್ನು ಕಿತ್ಕೊಂಡು ಹೋಗಿಬಿಟ್ಟಿದ್ದಾನೆ ನಿಮ್ಮ ಹತ್ರ ಏನಾರು ಆತ ಬಂದಿದ್ನ ನೀವೇನಾರು ನೋಡಿದ್ರಾ ಆಗ ಆ ಮರಗಳು ಹೇಳಿದಂತೆ ಎಲ್ಲ ನಮ್ಮ ಹತ್ರ ಆಗಿ ಪ್ರಶ್ನೆ ಕೇಳ್ತೀಯ ಅಲ್ಲ ಕೃಷ್ಣ ಹೋಗುವಾಗ ನಿಮ್ಮನ್ನೆಲ್ಲ ತನ್ನ ಕೈಯಿಂದ ಮುಟ್ತಾ 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 ಹೋಗ್ತಾನಲ್ಲ ನಿಮ್ಗೆ ಗೊತ್ತಾಗತ್ತೆ ಅದು ಹೀಗೆ ಮತ್ತೆ ಮುಂದುವರೆದವ್ರು ಹೇಳ್ತಾರೆ ಕಚ್ಚಿತ್ ಕುರಬಕ ಅಶೋಕ ನಾಗ ಪುನ್ನಾಗ ಚಂಪಕಾಹ ಒಂದೊಂದು ಮರದ ಹತ್ರ ಹೋಗಿನೂ ಸಹ ನಾಗ ನಾಗ ಸಂಪಿಗೆ ಮತ್ತೆ ಕುರಬಕ ಅಂದರೆ ರಂಜಲ ಮರ ಅಶೋಕ ಗೊತ್ತು ನಾಗಪುನ್ನಾಗ ಮತ್ತು ನಾಗದಾಳಿ ಮರ ಮತ್ತು ಚಂಪಕ ಅಂದರೆ ಸಂಪಿಗೆ ಹೂವು ಈ ಸಂಪಿಗೆ ಹೂವನ್ನು ಬಿಡುವ ಮರ ಈ ಎಲ್ಲ ಹತ್ರ ಹೋಗಿ ಗುಳೋ ಅಂತ ಹತ್ತಿದ್ದಾರೆ ಅವರಿಗೆ ಇಂಥವರನ್ನು ನಾವು ನೋಡಿದರೆ ಏನಂತ ಬೋರ್ಡ್ ಹಾಕ್ತೇವೆ ಅವರಿಗೆ ಹುಚ್ಚರು ಅಂತ ಆದರೆ ಒಬ್ಬ ತೀವ್ರವಾದ ಭಕ್ತಿ ಇರುವಂತಹ ಭಕ್ತನಿಗೆ ಇದು ತೀರಾ ಸಾಮಾನ್ಯ ಅಂತಾರೆ ರಾಮಕೃಷ್ಣ ಪರಮಹಂಸರು ಕೂಡ ಲೋಕದ ದೃಷ್ಟಿಯಲ್ಲಿ ಅವರು ಹುಚ್ಚರು ಆದರೆ ಅವರು ಹುಚ್ಚರಲ್ಲ ಕೊನೆಗೆ ಹೇಳ್ತಾ ಹೇಳ್ತಾ ಕಚ್ಚಿತ್ ಮಲ್ಲಿಕೇ ಜಾತಿಯೂಥಿಕೆ ಕರಸ್ಪರ್ಶೇನ ಮಾಧವ ನಿಮ್ಮನ್ನೆಲ್ಲ ಸದಾ ಮುಟ್ಟಿ ಮುಟ್ಟಿ ಪ್ರೀತಿಸ್ತಾ ಇರುವಂಥ ಕೃಷ್ಣ ನಿಮ್ಮ ಹತ್ರ ಏನಾರು ಹೇಳಿ ಹೋದ್ನ ಎಲ್ಲಿಗೆ ಹೋದ ಅವನು ಗೋಳೋ ಅಂತ ಅಳ್ತಾರೆ ಆ ಅಳತ ಅಳ್ತಾ ಕೊನೆಗೆ ಮುಂದುವರೆದು ಹೇಗಿದ್ದರೂ ಕೇಳಿದರೆ ತನ್ನ ಮನಸ್ಕಾಹ ತನ್ನ ಮನಸ್ಕಾ ಅಂದರೆ ಎರಡು ಅರ್ಥ ಇದಕ್ಕೆ ಅವನಲ್ಲಿಯೇ ಮನಸ್ಸನ್ನು ಇಟ್ಟವರು ಅಂತ ಮತ್ತೆ ತದಾಲಾಪಾ ಅವರೆಲ್ಲರೂ ಮತ್ತೆ ಪುನಃ ಒಂದೊಂದು ಕಡೆಗೆ ಸೇರ್ತಿದ್ರು ಹುಡುಕ್ತಾ ಹುಡುಕ್ತಾ ಬಂದಾಗ ಕೃಷ್ಣನ ಬಗ್ಗೆ ಮಾತನಾಡ್ತಾ ಇದ್ರು ತದ್ವಿಚೇಷ್ಟಾ ತತ್ ತದಾತ್ಮಿಕಾ ಅವರ ಮನಸ್ಸು ಅವನಲ್ಲಿಯೇ ನೆಟ್ಟು ಹೋಗಿತ್ತು ತದ್ಗುಣಾನೇವ ಗಾಯಂತಹ ನಾತ್ಮ ಗಾರಾಣಿ ಸಸ್ಮರಹು ಈ ಶ್ಲೋಕದಲ್ಲಿ ಸುಮಾರು ಒಂದು ನಾಲ್ಕೈದು ಸಲ ತತ್ 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 ಅಂತಾರೆ ಶುಕಮುನಿಗಳು ಇದಕ್ಕೆ ಸಗುಣವಾದ ಅರ್ಥವನ್ನು ಹೇಳಕ್ಕೆ ಬರುತ್ತೆ ನಿರ್ಗುಣವಾದ ಅರ್ಥವನ್ನು ಹೇಳಕ್ಕೆ ಬರುತ್ತೆ ತತ್ ಅಂದರೆ ಆ ಕೃಷ್ಣನನ್ನೇ ಅವರು ಈ ರೀತಿಯಾಗಿ ಸ್ಮರಿಸಿಕೊಂಡು ಹುಡುಕಾಡ್ತಾ ಇದ್ದರು ಅವನನ್ನೇ ಸ್ಮರಿಸಿಕೊಂಡ್ರು ಅಂತ ಆದರೆ ತತ್ ಅನ್ನೋದಕ್ಕೆ ಓಂ ತತ್ ಸತ್ ಇತಿ ನಿರ್ದೇಶ ಬ್ರಹ್ಮಣ ಸ್ಮತ ಒಂದು ಹದಿನೇಳನೇ ಅಧ್ಯಾಯದಲ್ಲಿ ಬರುತ್ತೆ ಹಾಗಾಗಿ ತತ್ ಆ ತತ್ ಬ್ರಹ್ಮವಸ್ತುವನ್ನೇ ಯೋಚನೆ ಮಾಡ್ತಾ 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 ನಾತ್ಮ ಗಾರಾಣಿ ಸಸ್ಮರುಹು ಅದಕ್ಕೂ ಮತ್ತು ಎರಡು ಅರ್ಥ ಆತ್ಮಾಗಾರಾಣಿ ಅಂದರೆ ತಮ್ಮ ಮನೆಗಳನ್ನು ಮರೆತರು ಅಂತ ಒಂದರ್ಥ ಸಗುಣದಲ್ಲಿ ಹೇಳುವಾಗ ನಿರ್ಗುಣದಲ್ಲಿ ಹೇಳುವಾಗ ಆತ್ಮಾಗಾರ ಆತ್ಮನಿರುವ ಆಗಾರ ಅಂದರೆ ಈ ದೇಹ ದೇಹ ಭಾವವನ್ನು ಮೀರಿ ಅವರು ನಿಂತುಬಿಟ್ಟಿದ್ರು ಅಷ್ಟರ ಮಟ್ಟಿಗೆ ಆ ವ್ಯಾಕುಲತೆಯ ಒಂದು ಪರಿ ಹೆಚ್ಚಾಗಿಬಿಟ್ಟಿತ್ತು ಅವರಿಗೆ ಹೀಗೆಲ್ಲ ಹೇಳ್ತಾ ಹೇಳ್ತಾ ಮತ್ತೆ ಆ ಗೋಪಿಕಾ ಸ್ತ್ರೀಯರು ಕೃಷ್ಣನ ಎಷ್ಟೆಷ್ಟು ಸಂದರ್ಭದಲ್ಲಿ ನೆನೆಸ್ತಾ ಇದ್ದರು ಅಂದರೆ ಹಾಲು ಕರೆಯುವಾಗ ಅವರ ಕೈ ಹಾಲು ಕರಿತಾ ಇತ್ತು ಅದರ ತಲೆಯಲ್ಲಿ ಕೃಷ್ಣ ತುಂಬಿಕೊಂಡಿರ್ತಿದ್ದ ಮತ್ತು ಭತ್ತ ಕುಟ್ಟುವಾಗ ಆಗಲೂ ಸಹ ಕೃಷ್ಣ ಮತ್ತು ಮೊಸರು ಕಡಿಯುವಾಗ ಮತ್ತು ಅಂಗಳ ಸಾರಿಸುವಾಗ ಮತ್ತು ಮಕ್ಕಳನ್ನು ತೊಟ್ಟಿಲಲ್ಲಿಟ್ಟು ತೂಗುವಾಗ ಮತ್ತು ಮಕ್ಕಳನ್ನು ನಿದ್ರೆ ಮಾಡಿಸುವಾಗ ಕಸ ಗುಡಿಸುವಾಗ ಕೃಷ್ಣ 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 ಅದ್ರ ಬಿಟ್ಟರೆ ಅವರಿಗೆ ಬೇರೆ ಗೊತ್ತಿಲ್ಲ ಇದು ಅವ್ಯಭಿಚರಿತವಾದಂತಹ ಭಕ್ತಿ ಮತ್ತು ಈ ರೀತಿಯಾಗಿ ಹೇಳ್ತಾ ಹೇಳ್ತಾ ಆ ಅವ್ಯಭಿಚರಿತವಾದ ಭಕ್ತಿಯ ಉಚ್ಛ್ರಾಯ ಸ್ಥಿತಿ ಹೇಗಿರುತ್ತೆ ಅನ್ನೋದನ್ನು ಶುಕಮುನಿಗಳು ಹೇಳ್ತಾರೆ ಈ ಸ್ಥಿತಿಗೆ ಅವ್ಯಭಿಚರಿತವಾದ ಭಕ್ತಿಯನ್ನು ಮುಟ್ಟಿ ಲೋಕದ ದೃಷ್ಟಿಯಲ್ಲಿ ಹುಚ್ಚನಂತೆ ಕಾಣುವ ಭಕ್ತನಿದ್ದಾನಲ್ಲ ಅವನು ಹೇಗೆ ವರ್ತಿಸ್ತಾನೆ ಅಂದರೆ ಹುಚ್ಚನ ಹಾಗೆ ಕಾಣ್ತಾನೆ ಲೋಕಕ್ಕೆ ಯಾಕೆ ಅಂದರೆ ಕ್ವಚಿತ್ ರುದತಿ ಕೆಲವು ಸಲ ಇದ್ದಕ್ಕಿದ್ದ ಹಾಗೆ ಅಳ್ತಾನೆ ಅವನು ಮತ್ತು ಇನ್ನೇನು ಮಾಡ್ತಾನೆ ಕ್ವಚಿತ್ ಹಸಂತಿ ಇದ್ದಕ್ಕಿದ್ದ ಹಾಗೆ ನಗ್ತಾರೆ ಯಾಕೆ ಅವನ ಲೀಲಾ ಕಥೆಗಳನ್ನೆಲ್ಲ ಮನಸ್ಸಿಗೆ ತಂದುಕೊಂಡು ಆಹಾ ಆಗ ನೀನು ಹೀಗೆ ಮಾಡಿದೆ ಅಲ್ವಾ ಮಹಾಭಾರತ ಯುದ್ಧದಲ್ಲಿ ಭೀಷ್ಮನ ವಿರುದ್ಧ ಚಕ್ರ ಹಿಡಿಯೋದಿಲ್ಲ ಅಂತ ನೀನು ಹೇಳಿದ್ದೆ ಆದರೆ ಅವನು ಹಿಡಿಸ್ತೀನಿ ಪ್ರತಿಜ್ಞೆ ಮಾಡಿದ ಆದರೆ ನಿನ್ನ ಭಕ್ತನಿಗೋಸ್ಕರ ನೀನೇ ನಿನ್ನ ಪ್ರತಿಜ್ಞೆಯನ್ನು ಮುರಿದೆಯಲ್ಲಪ್ಪ ಇದೆಯಂಥ ನಾಟಕ ಅಂತ ಹೇಳಿ ಅವರು ನಗ್ತಾರೆ ಮತ್ತು ಕೆಲವು ಸಲ ನಂದಂತಿ ಹಾಗೆ ಒಳಗಡೆಯಿಂದ ಸಂತೋಷ ಪಡ್ತಾರೆ ಮತ್ತು ಕೆಲವು ಸಲ ಬೇರೆಯವರ ಹತ್ರ ಅದೇ ವಿಚಾರ ಕುರಿತು ಮಾತನಾಡ್ತಾರೆ ಇನ್ನೂ ಉಚ್ಛ್ರಾಯ ಸ್ಥಿತಿ ಹೋದಾಗ ಅವರು ಕುಣಿಯೋದಕ್ಕೆ ಪ್ರಾರಂಭ ಮಾಡ್ತಾರೆ ಲೋಕದ ಜನರನ್ನು ತೃಪ್ತಿಪಡಿಸೋದಕ್ಕಲ್ಲ ಅದು ತಾವು ಏನು ಮಾಡ್ತಾ ಇದ್ದೇವೆ ಎನ್ನುವ ಆ ಪರಿವೇ ಇಲ್ಲದೆ ಮತ್ತು ಗಾಯಂತಿ ಸದಾಶಿವ ಬ್ರಹ್ಮೇಂದ್ರರ ಪಿಬರೇ ರಾಮರಸಂ ಇತ್ಯಾದಿ ಎಲ್ಲ ಶ್ಲೋಕಗಳು ಬಂದದ್ದು ಸಹ ಈ ಸ್ಥಿತಿಯಲ್ಲಿ ಹರಿದು ಬಂದವುಗಳು ಅದನ್ನು ಪ್ರತ್ಯಕ್ಷ ನೋಡಿದವರು ಇದ್ದಾರೆ ಮತ್ತೆ ಕೆಲವು ಸಲ ಭವಂತಿ ತೂಷ್ಣೀಂ ಪರಮೇತ್ಯ ನಿರ್ವೃತ್ತ ಇದ್ದಕ್ಕಿದ್ದ ಹಾಗೆ ಆ ನಿರ್ವಿಕಾರ ಸಮಾಧಿ ಸ್ಥಿತಿಯವರೆಗೆ ಹೋಗಿ ಹಾಗೆ ಕುಳಿತು ಈ ರೀತಿಯಾಗಿ ಅವ್ಯಭಿಚರಿತವಾದಂಥ ಭಕ್ತಿ ಬಗ್ಗೆ ಹೇಳ್ತಾ ಹೇಳ್ತಾ ಮತ್ತು ಈ ಭಕ್ತಿಗೆ ಜಾತಿ ಇಲ್ಲ ವಯಸ್ಸಿಲ್ಲ ವಿದ್ಯೆ ಇಲ್ಲ ಪರಾಕ್ರಮ ಬೇಕಿಲ್ಲ ರೂಪ ಪಾಂಡಿತ್ಯ ಇದು ಯಾವುದನ್ನು ಸಹ ಭಕ್ತಿ ಮಾರ್ಗ ಅಪೇಕ್ಷಿಸುವುದಿಲ್ಲ ಆದರೆ ತಿಳುವಳಿಕೆ ಇದ್ದು ಹಿಡಿದರೆ ಅದರಿಂದ ಹೆಚ್ಚು ಅನುಕೂಲ ಎನ್ನುವಂಥ ಮಾತನ್ನು ಹೇಳತ್ತೆ ಭಕ್ತಿಶಾಸ್ತ್ರ ಈ ರೀತಿಯಾಗಿ ಈ ಭಕ್ತಿ ಬಗ್ಗೆ ಎಷ್ಟು ಹೇಳಿದರೂ ಸಹ ಕಡಿಮೆನೆ ಅದು ಅವ್ಯಭಿಚರಿತವಾದ ಭಕ್ತಿ ಇರಬೇಕು ಅದರ ವ್ಯಾಪಾರಿ ಭಕ್ತಿ ಆಗಬಾರದು ಆಚಾರ್ಯ ಶಂಕರರು ಒಂದು ಮಾತು ಹೇಳ್ತಾರೆ ಆ ಭಕ್ತಿ ಬಗ್ಗೆ ಪ್ರಾಯಶಃ ಯಾವ ದಾರ್ಶನಿಕನೂ ಇಂಥ ಒಂದು ಮಾತನ್ನು ಹೇಳಿಲ್ಲ ಭಕ್ತಿಯ ಬಗ್ಗೆ ಭಕ್ತಿ ಜನನೀ ಅಂತಾರೆ ಅವರು ಭಕ್ತಿ ಅದು ಕೇವಲ ಭಕ್ತಿಯಲ್ಲ ಭಕ್ತಿ ಒಬ್ಬ ಆಕೆ ತಾಯಿ ತಾಯಿ ಅಂತಕ್ಷಣ ಒಬ್ಬ ಮಗ ಇರಬೇಕಲ್ಲ ಹಾಗಿದ್ರೆ ಮಗ ಯಾರು ಕೇಳಿದರೆ ಭಕ್ತನೇ ಮಗ

ಭಕ್ತಿ ಜನನೀ ಭಕ್ತಾರ್ಭಕಂ ರಕ್ಷತಿ ಭಕ್ತಿ ಜನನೀ ಭಕ್ತಾರ್ಭಕಂ ರಕ್ಷತಿ ಈ ಭಕ್ತಿ ಅನ್ನುವಂಥ ತಾಯಿ ಏನು ಮಾಡ್ತಾಳೆ ಅಂತ ಅಂದರೆ ಆನಂದಾಶ್ರುಭಿಹಿ ಪುಲಕಂ ತಾಯಿ ತನ್ನ ಮಗುವಿಗೆ ಆಗಾಗ ಆಗಾಗ ಕಚಗುಳಿಯನ್ನು ಇಡ್ತಾಳೆ ಅದು ಮಗುವಿಗೆ ಸಂತೋಷ ಆಗಲಿ ಅಂತ ಲೋಕದ ಜನ ಹೇಳಿದರೂ ಆ ಸಂತೋಷ ಆಗುವುದು ವಾಸ್ತವಿಕವಾಗಿ ಮಗುವಿಗಲ್ಲ ಹೆಚ್ಚಾಗುವುದು ತಾಯಿಗೆ ಹಾಗೆಯೇ ಆ ಭಕ್ತಿ ಜನನಿ ಕಚಗುಳಿಯನ್ನು ಇಡುವುದು ಹೇಗೆ ಅಂದರೆ ಇದು ನಾನು ಹೇಳಿದ್ನಲ್ಲ ಕ್ವಚಿತ್ ಋದತಿ ಹಸತಿ ನೃತ್ಯತಿ ಗಾಯತಿ ಇದೇ ಕಚಗುಳಿ ಭಕ್ತಿ ಜನನಿ ಆನಂದಾಶುಭಿ ಪುಲಕಂ ಆತನೋತಿ ಮತ್ತೆ ಮಗು ಭಕ್ತ ಮಗು ಈ ಮಗುವನ್ನು ಮಲಗಿಸ್ಬೇಕು ನಿದ್ದೆ ಮಾಡಿಸ್ಬೇಕು ಅದಕ್ಕೋಸ್ಕರ ನಿದ್ದೆ ಮಾಡಿಸುವಾಗ ಆ ಮಗುವಿಗೆ ಒಂದು ಹೊದಕಲನ್ನು ಅವಳು ಹೊದಿಸ್ತಾಳಂತೆ ಯಾವುದು ಕೇಳಿದರೆ ನೈರ್ಮಲ್ಯತಾದನಂ ಭಕ್ತಿಯನ್ನು ಮನಸ್ಸಿನಲ್ಲಿ ತುಂಬಿಕೊಂಡಾಗ ಆ ಅವ್ಯಭಿಚರಿತವಾದ ಭಕ್ತಿ ಇಟ್ಕೊಂಡಾಗ ದಿನದಿಂದ ದಿನಕ್ಕೆ ಮನಸ್ಸೇನಾಗುತ್ತೆ ಅಂದರೆ ಅದು ನಿರ್ಮಲವಾಗತ್ತೆ ಈ ಮಾತನ್ನು ರಾಮಕೃಷ್ಣ ಪರಮಹಂಸರು ಬೇರೆ ರೀತಿಯಲ್ಲಿ ಹೇಳ್ತಾರೆ ಈ ಭಕ್ತನಾದವನ ಮನಸ್ಸು ಭಕ್ತಿ ಮಾರ್ಗದಲ್ಲಿ ಹೋದಾಗ ಹೇಗತ್ತೆ ಅಂದರೆ ಈ ಅಕ್ಕಿ ತೊಳೆದ ನೀರಿನಂತೆ ಆಗುತ್ತೆ ಅಂತಾರೆ ಅವರು ಅಕ್ಕಿಯನ್ನು ತೊಳೆದಕ್ಕೆ ಮೊದಲನೇ ಸಲ ನೀರು ಹಾಕಿದಾಗ ಎಷ್ಟೆಷ್ಟು ಹೊಲಸು ಬರುತ್ತೆ ಅಂತ ಗೊತ್ತು ಹಾಗೆ ಎರಡನೇ ಸಲ ತೊಳೆದಾಗ ಪ್ರಮಾಣ ಕಡಿಮೆ ಆಗುತ್ತೆ ಮೂರನೇ ಸಲ ತೊಳೆದಾಗ ಇನ್ನೂ ಕಡಿಮೆ ಆಗುತ್ತೆ ಹಾಗೆಯೇ ನಾಲ್ಕು ಐದು ಬಾರಿ ತೊಳೆದಾಗ ಕೊನೆ ಕೊನೆ ಏನಾಗುತ್ತೆ ಹಾಕಿದ ನೀರು ಎಷ್ಟು ಶುದ್ಧವೋ ಅಷ್ಟು ಶುದ್ಧವಾದ ನೀರು ಬರುತ್ತೆ ಹಾಗೆಯೇ ಈ ಭಕ್ತಿ ಎನ್ನುವಂಥ ಜಲ ನಮ್ಮ ಮನಸ್ಸೇ ಅಕ್ಕಿ ಇದನ್ನು ತೊಳಿತಾ ತೊಳಿತಾ ಹೋದಾಗ ಏನಂತ ಕೇಳಿದರೆ ಅದು ಶುದ್ಧವಾಗತ್ತೆ ಅಂತ ಭಗವತ್ ಅದನ್ನು ಹೀಗೆ ಹೇಳ್ತಾರೆ ನೈರ್ಮಲ್ಯತಾದನ ನಿರ್ಮಲತೆ ಅಂದರೆ ಪರಿಶುದ್ಧತೆ ಎನ್ನುವಂಥ ಹೊದಕಲನ್ನು ಹೊದಿಸಿ ಮಗುವನ್ನು ನಿದ್ದೆ ಮಾಡಿಸ್ತಾಳಂತೆ ಭಕ್ತಿ ಜನನಿ ಮತ್ತೆ ಸ್ಥಿತೈಶ್ಚ ಚರಿತ್ರಾಮೃತೈ ಜಠರಾಪೂರ್ತಿಂ ಸಾಮಾನ್ಯವಾಗಿ ಹಿಂದೆಲ್ಲ ಈ ಚಿಕ್ಕ ಮಕ್ಕಳಿಗೆ ಹಾಲನ್ನು ಕುಡಿಸೋದಕ್ಕೆ ಈ ಬೆಳ್ಳಿಯ ಒಂದು ಶಂಖದ ಆಕಾರವನ್ನು ಮಾಡಿ ಬಾಯಲ್ಲಿ ಅದನ್ನು ಹಾಕಿ ಹಾಲು ಕುಡಿಸ್ತಿದ್ರು ಹೊಳಲೆ ಹೊಳಲೆ ಅಂತ ಏಕೆಂದರೆ ಈ ಹಳೆ ಮೈಸೂರಲ್ಲಿ ಪ್ರಸಿದ್ಧ ಅದು ಬೇರೆ ಅಷ್ಟು ಪ್ರಸಿದ್ಧವಾಗಿಲ್ಲ ಅವರು ಈ ಉದಾಹರಣೆಯನ್ನು ಇಟ್ಕೊಂಡು ಹೇಳ್ತಾರೆ ವಾಚಾ ಶಂಖಮುಖೇ ಸ್ಥಿತ ಇಷ್ಟ ಇಲ್ಲಿ ಈ ಹೊಳಲೆ ಯಾವುದು ಕೇಳಿದರೆ ತಾಯಿಯ ಮಾತುಗಳೇ ಹೊಳಲೆ ಆ ಮಾತುಗಳಲ್ಲಿ ತುಂಬಿದ ಹಾಲು ಯಾವುದು ಕೇಳಿದರೆ ಚರಿತ್ರಾಮೃತೈ ಭಗವಂತನ ಚರಿತ್ರೆ ಎನ್ನುವಂಥ ಹಾಲನ್ನು ತನ್ನ ಮಾತುಗಳು ಎನ್ನುವಂತಹ ಹೊಳಲೆಯಲ್ಲಿ ತುಂಬಿ ಮಗುವಿನ ಮುಖದಲ್ಲಿ ಇಟ್ಟು ಕುಡಿಸ್ತಾಳಂತೆ ಮತ್ತೆ ಯಾರ್ಯಾರೋ ಬರ್ತಾರೆ ಮನೆಗೆ ಮಗುವನ್ನು ನೋಡ್ತಾರೆ ಅಯ್ಯೋ ನಿಮ್ಮ ಮಗು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ ಯಾರ ಬಾಯಲ್ಲಿ ಯಾರ ಕಣ್ಣಲ್ಲಿ ಯಾವ ದೃಷ್ಟಿ ಯಾವ ಕೆಟ್ಟ ಶಬ್ದ ಇದೆಯೋ ಯಾರಿಗೂ ಗೊತ್ತು ನನ್ನ ಮಗುವಿಗೆ ಯಾರು ದೃಷ್ಟಿ ಬಿದ್ದೋದಿತ್ತು ಏನೋ ಹೇಳ್ತಾರಲ್ಲ ಆ ದೃಷ್ಟಿ ಈ ದೃಷ್ಟಿ ಕಾಕ ದೃಷ್ಟಿ ಏನೇನೋ ದೃಷ್ಟಿ ಅಂತ ಹಾಗಾಗಿ ನನ್ನ ಮಗುವಿಗೆ ದೃಷ್ಟಿ ಆಗದೆ ಇರಲಿ ಅಂತೇಳಿ ರುದ್ರಾಕ್ಷೈ ಭಸಿತೇನ ವಪುಷ ರಕ್ಷಾಂ ಆತನೋತಿ ಮಗುವಿಗೆ ಆ ರುದ್ರಾಕ್ಷೆ ಸರವನ್ನು ಹಾಕಿ ಭಸ್ಮ ಲೇಪನವನ್ನು ಮಾಡಿಸಿ ಮಗುವನ್ನು ರಕ್ಷಿಸ್ತಾಳಂತ ಯಾವುದೇ ಕಾಕದೃಷ್ಟಿ ಕುದೃಷ್ಟಿ ನಿನಗೆ ತಾಗದೇ ಇರಲಪ್ಪ ಅಂತ ಕೊನೆಗೆ ಇಷ್ಟೆಲ್ಲ ಮಾಡಿದ್ದಾಕೆ ದೃಷ್ಟಿ ಬೀಳದೇ ಇರಲಿ ಅಂತ ಅಂದರೆ ಇದನ್ನೆಲ್ಲ ನಾವಾಗ ಹಾಕ್ಕೊಳ್ಳೋದೆಲ್ಲ ಭಕ್ತಿ ಜನನೇ ನಮಗೆ ಹಾಕಿಸ್ಬೇಕು ಅಂದರೆ ಇದೆಲ್ಲ ಅಪ್ರಯತ್ನವಾಗಿ ಆಗಿಬಿಡಬೇಕು ಮತ್ತೆ ಕೊನೆಗೆ ತನ್ನ ಮಗುವನ್ನು ಈ ಭಕ್ತ ಎನ್ನುವಂಥ ಮಗುವನ್ನು ಭಕ್ತಿ ಜನನೇ ಏನು ಮಾಡ್ತಾಳಂತೆ ಅಂದರೆ ಭವದ್ಭಾವನಾ ಪರ್ಯಂಕೆ ವಿನಿಮೇಶ ರಕ್ಷತಿ ಕೊನೆ ಹೋಗಿ ನಿನ್ನ ಭಾವನೆ ಭಗವದ್ ಭಾವನೆ ಭಾವ ಅನ್ನೋದಕ್ಕೆ ಅರ್ಥ ಧ್ಯೇಯ ವಸ್ತುವಿನ ಸಂಪೂರ್ಣ ಆಕಾರವನ್ನು ಮನಸ್ಸಿನಲ್ಲಿ ತುಂಬಿಕೊಳ್ಳೋದು ಅದನ್ನು ಈ ಭವದ್ಭಾವನಾ ಪರ್ಯಂಕೆ ನಿನ್ನ ಭಾವ ಮನಸ್ಸಿಗೆ ತುಂಬಿ ಅದೇ ಪರ್ಯಂಕ ಹಾಸಿಗೆ ಮಂಚ ಅಂತ ಅರ್ಥ ಅಲ್ಲಿ ಹೋಗಿ ಭಕ್ತನನ್ನು ಮನಗಿಸಿ ನಿದ್ದೆ ಮಾಡಿಸಿ ರಕ್ಷಿಸ್ತಾಳೆ ಒಬ್ಬ ಅಪ್ಪಟ ವೇದಾಂತಿ ಕಾವ್ಯವನ್ನು ಬರೆದ್ರೆ ಹೇಗಿರುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಸುಂದರ ಉದಾಹರಣೆ ಬೇಕಾ ಹಾಗಾಗಿ ಆ ಭಕ್ತಿ ಜನನೀ ಭಕ್ತಾರ್ಧಕಂ ರಕ್ಷತಿ ಭಗವತ್ಪಾದರು ಹಾಗೆ ಹೇಳ್ತಾರೆ ಇಲ್ಲಿ ಭಗವಂತ ಹೇಳ್ತಾನೆ ಮಾಂಚಯೋ ಅವ್ಯಭಿಚಾರೇಣ ಭಕ್ತಿ ಯೋಗೇಣ ಸೇವತೆ ಯಾವ ಭಕ್ತ ನನ್ನನ್ನು ಅವ್ಯಭಿಚರಿತವಾದಂತಹ ಭಕ್ತಿಯಿಂದ ಸೇವಿಸ್ತಾನೋ ಆತ ನನ್ನನ್ನೇ ಬಂದು ಸೇರ್ತಾನೆ ಹೇಗೆ ಅಂದರೆ ಸಗುಣಾನ್ ಸಮತೀತ್ಯ ಅವನು ಈ ಮೂರು ಗುಣಗಳನ್ನು ಸಹ ದಾಟಿ ಬ್ರಹ್ಮಭೂಯಾಯ ಕಲ್ಪತೆ ಬ್ರಹ್ಮಭಾವಕ್ಕೆ ಅಂದರೆ ಮೋಕ್ಷಕ್ಕೆ ಆತ ಅರ್ಹನಾಗ್ತಾನೆ ಇಲ್ಲಿಗೆ ಈ ಶ್ಲೋಕದ ಅರ್ಥ ಆಯಿತು ಅಂತ ಅಂದ್ಕೊಂಡು ಬಿಡೋಣ ಮತ್ತು ಮುಂದಿನ ಶ್ಲೋಕ ಕೊನೆಯ ಶ್ಲೋಕ ಇಪ್ಪತ್ತೇಳನೆಯ ಶ್ಲೋಕ ಈ ಅಲ್ಲಿಗೆ ಅರ್ಜುನ ಕೇಳಿದ ಮೂರು ಪ್ರಶ್ನೆ ಗುಣಾತೀತನ ಚಿಹ್ನೆ ಏನು ಅಂತ ಕೇಳಿದ್ದ ಅವನು ಹೇಗೆ ನಡ್ಕೊಳ್ತಾನೆ ಅಂತ ಕೇಳಿದ್ದ ಆ ಗುಣಾತೀತನ ಆಗೋದಕ್ಕೆ ಏನು ಮಾಡಬೇಕು ಅಂತ ಕೇಳಿದ್ದ ಭಗವಂತ ಹೇಳಿದ್ದ ಹೇಳಿದ್ದು ಅದಕ್ಕೆ ಅವ್ಯಭಿಚರಿತವಾದ ಭಕ್ತಿ ಇರಬೇಕು ಆದರೆ ಕಾಮನೆಯನ್ನು ಹೊತ್ತು ಹೋಗಬಾರದು ಅದು ಅವ್ಯಭಿಚರಿತವಾದ ಭಕ್ತಿಯಲ್ಲ ಅದು ವ್ಯಭಿಚರಿತ ಆಗುವ ಭಕ್ತಿ ಹಾಗಾಗಿ ಈ ಭಕ್ತಿಯ ನಿಜವಾದ ಸ್ವರೂಪ ತಿಳಿದಂತಹ ಸಾಧಕರು ಏನನ್ನೂ ಕೇಳುವುದಿಲ್ಲ ಅಂದರೆ ಸಾ ನ ಕಾಮಯ ಮಾನ ಅಷ್ಟು ಹಿನ್ನೆಲೆಯಲ್ಲಿ ಮತ್ತೆ ಕೊನೆಯ ಶ್ಲೋಕ ಯಾಕೆ ಹೀಗೆ ಯಾಕೆ ಹೀಗೆ ಅಂದರೆ ಆಗ ನಾನೊಂದು ಸಂಶಯವನ್ನು ಎತ್ತಿ ಹಾಕಿದ್ದೆ ನನ್ನನ್ನೇ ಬಂದು ಸೇರ್ತಾನೆ ಮೋಕ್ಷಕ್ಕೋಸ್ಕರ ಬ್ರಹ್ಮಭೂಯ ಕಲ್ಪತೆ ಅಂತ ಹಾಗಿದ್ರೆ ಆ ನನ್ನನ್ನೇ ಅಂದರೆ ವಸುದೇವ ದೇವಿಕೆ ಮಗನಾದ ಕೃಷ್ಣನನ್ನು ಅವನು ಅಂದರೆ ಅವನು ನಿಜ ಸ್ವರೂಪ ಏನು ಈ ಎಲ್ಲ ಪ್ರಶ್ನೆಗೂ ನಾವು ಉತ್ತರ ಹೇಳ ಕಂಡುಕೊಳ್ಬೇಕು ಅದಕ್ಕೋಸ್ಕರ ಈ ಶ್ಲೋಕ ಹೊರಟಿದೆ ಕೊನೆಯ ಶ್ಲೋಕ ಕುತಃ ಎದು ಉಚ್ಯತೆ ಯಾಕೆ ಹೀಗೆ ಅಂತಂದರೆ ಭಗವತ್ಪಾದರು ಅದಕ್ಕೆ ಆ ಲಿಂಕ್ ವರ್ಡನ್ನು ಕೊಡ್ತಾರೆ ಶ್ಲೋಕ ನೋಡೋಣ ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ ಧರ್ಮಸ ಸುಖ ಚ ಯಾಕೆ ಅಂದರೆ ಅವಿನಾಶಿಯು ಆದ ಬ್ರಹ್ಮಕ್ಕೆ ಶಾಶ್ವತವಾದ ಆ ಜ್ಞಾನರೂಪಧರ್ಮಕ್ಕೆ ಮತ್ತು ಆನಂದಕ್ಕೆ ನಾನೇ ಪ್ರತಿಷ್ಠೆ ಅಂದರೆ ಆಧಾರ ಆಗಿದ್ದೇನೆ ಅಂತ ಈ ಶ್ಲೋಕಕ್ಕೆ ಇಷ್ಟು ಹೇಳಿದರೆ ಅರ್ಥ ಆಗೋದಿಲ್ಲ ಸುಲಭವಾಗಿ ಅರ್ಥ ಮಾಡೋದಕ್ಕೆ ಒಂದೇ ಒಂದು ಸೆಂಟೆನ್ಸ್ ಹೇಳಿಬಿಡ್ತೇನೆ ಸಗುಣವಾದ ಬ್ರಹ್ಮಕ್ಕೆ ಮೂಲವಾಗಿ ನಾನು ನಿರ್ಗುಣವಾಗಿ ಇರ್ತೇನೆ ಅಂದರೆ ನಿರ್ಗುಣವಾದ ಬ್ರಹ್ಮವೇ ಸಗುಣ ಬ್ರಹ್ಮಕ್ಕೆ ಆಧಾರ ಇದಿಷ್ಟು ಒಟ್ಟು ಶ್ಲೋಕದ ಜಿಸ್ಟ್ ಈ ಮಾತನ್ನು ಭಗವಂತ ಎರಡು ರೀತಿಯಲ್ಲಿ ಹೇಳ್ತಾನೆ ಈ ಶ್ಲೋಕದಲ್ಲಿ ಬ್ರಹ್ಮಣಃ ಪರಮಾತ್ಮನಃ ಬ್ರಹ್ಮ ಅಂದರೆ ಸಗುಣ ಬ್ರಹ್ಮ ಪರಮಾತ್ಮ ಈಶ್ವರ ಅಂತ ಈಗ ತಾನೆ ನಾನು ಹೇಳಿದ್ನಲ್ಲ ಆತ ಅಥವಾ ಸವಿಕಲ್ಪ ಬ್ರಹ್ಮ ಹಾಗೆ ಹೇಳಿದರು ಸ ಒಂದೇ ಇದಕ್ಕೆ ಯಾವುದು ಆಧಾರ ಅಂದರೆ ಭಗವಂತ ಹೇಳ್ತಾನೆ ಪ್ರತಿಷ್ಠಾ ಅಹಂ ನಾನೇ ಆಧಾರ ಅಂದರೆ ಈ ಸಗುಣವಾದ ಬ್ರಹ್ಮಕ್ಕೆ ಮಾಯೆಯನ್ನು ಯಾವಾತ ತನ್ನ ಅಧೀನದಲ್ಲಿ ಇರಿಸಿಕೊಂಡಿದ್ದಾನೋ ಅಂತಹ ಸಗುಣ ಬ್ರಹ್ಮಕ್ಕೆ ಆಧಾರ ಪ್ರತಿಷ್ಠೆ ಯಾರು ಅಂದರೆ ನಾನು ನಾನು ಅಂದರೆ ವಸುದೇವ ದೇವಕಿಯರ ಸುತನಾದ ಕೃಷ್ಣ ಈಗ ಈ ಅರ್ಥಸೊಳಗೆ ಹಾಗೆ ಹೇಳುವುದರ ಮೂಲಕ ಕೃಷ್ಣ ಏನು ಆಯಿತು ಕೇಳಿದರೆ ನಾನು ಸಾಕ್ಷಾತ್ ಪರಬ್ರಹ್ಮ ನೀನು ತಿಳ್ಕೊಂಡಾಗ ಕೇವಲ ವಸುದೇವ ದೇವಕಿರ ಮಗನಲ್ಲ ಅದನ್ನೇ ಹೇಳ್ತಾನೆ ನೋಡಿ ಬ್ರಹ್ಮಣೋ ಹಿ ಬ್ರಹ್ಮಣ ಅಂದರೆ ಸಗುಣ ಬ್ರಹ್ಮಕ್ಕೆ ನಾನೇ ಆಧಾರ ನಾನೇ ಆಧಾರ ಅಂದರೆ ವಸುದೇವ ದೇವಕಿರ ಮಗನಾದ ಈ ಕೃಷ್ಣ ಇವನೇ ಆಧಾರ ಆಗಿರಬೇಕಿದ್ರೆ ಅವನು ನಿರ್ಗುಣ ಸ್ವರೂಪನೂ ಆಗಿರಬೇಕಲ್ವಾ ಅದನ್ನು ಮುಂದೆ ಹೇಳುತ್ತೆ ಮತ್ತಷ್ಟೇ ಅಲ್ಲ ಆ ಸಗುಣ ಬ್ರಹ್ಮ ಹೇಗುಂಟು ಕೇಳಿದರೆ ಅಮೃತಸ್ಯ ಅವ್ಯಯಸ್ಯ ಚ ಸಗುಣ ಬ್ರಹ್ಮವನ್ನು ಸಾಕ್ಷಾತ್ಕರಿಸಿಕೊಂಡವರಿಗೆ ಮೋಕ್ಷ ಆಗ್ತದೆ ಅಮೃತ ಸ್ವರೂಪ ಸಿಗ್ತದೆ ಅವರಿಗೆ ಅದು ಅವಿನಾಶಿ ಆ ಅವಿನಾಶಿಯಾದ ಸಗುಣ ಬ್ರಹ್ಮವನ್ನು ಸಾಕ್ಷಾತ್ಕರಿಸಿಕೊಂಡವರು ಅವಿನಾಶಿಗಳೇ ಮತ್ತೆ ಅವ್ಯಯಸ್ಯ ಚ ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಸಗುಣ ರೂಪ ತೆಗೆದರೆ ಅದಾಗುವುದು ನಿರ್ಗುಣವೇ ಅದಕ್ಕೆ ಸಹ ಖರ್ಚಾಗೋದಿಲ್ಲ ಅದು ವ್ಯಯ ಆಗೋದಿಲ್ಲ ಹಾಗಾಗಿ ಅವ್ಯಯ ಅಂತ ಮತ್ತೆ ಎಂಥದ್ದು ಅಂದರೆ ಅದು ಶಾಶ್ವತ ಅದು ಶಾಶ್ವತವಾದದ್ದು ಇಂತಹ ಅಷ್ಟೇ ಅಲ್ಲ ಸುಖಸ್ಯ ಏಕಾಂತಿಕ ಏಕಾನ್ ಏಕಾಂತಿಕ ಅದು ಎಲ್ಲ ಸುಖಗಳಿಗೂ ಆಧಾರವಾದದ್ದು ಸಗುಣ ಬ್ರಹ್ಮ ಐಕಾಂತಿಕ ಸೆಚ ಅಂದರೆ ಎಂದೂ ಸಹ ತಪ್ಪಿ ಹೋಗದೇ ಇರುವ ಸುಖವುಳ್ಳದ್ದು ಅಂತ ಲೋಕದಲ್ಲಿ ನಾವು ಯಾವ್ಯಾವ ವಸ್ತುಗಳ ಮೂಲಕ ಇಂದ್ರಿಯಗಳಿಂದ ಸುಖವನ್ನು ಪಡಿತೇವೋ ಅವು ಐಕಾಂತಿಕ ಸುಖವಲ್ಲ ಅಥವಾ ಏಕಾಂತಿಕ ಸುಖವಲ್ಲ ಅವೆಲ್ಲವೂ ಸಹ ಅನೈಕಾಂತಿಕ ಇವತ್ತು ಸಿಗ್ತವೆ ತಪ್ಪಿ ಹೋಗಿಬಿಡ್ತವೆ ಆದರೆ ಆ ಸಗುಣ ಬ್ರಹ್ಮವನ್ನು ಸಾಕ್ಷಾತ್ಕರಿಸಿಕೊಂಡವರಿಗೆ ಐಕಾಂತಿಕವಾದ ಸುಖ ಸಿಗ್ತದೆ ಇಂತಹ ಸಗುಣ ಬ್ರಹ್ಮಕ್ಕೆ ಅಹಂ ಪ್ರತಿಷ್ಠಾ ವಸುದೇವ ದೇವಕರಿಯಾದ ಮಗನಾದ ನಾನೇ ಆಧಾರ ಅಂದರೆ ಕೃಷ್ಣ ಹಾಗಿದ್ರೆ ನಿರ್ಗುಣ ಸ್ವರೂಪನ ಅಂತ ಸಂಶಯ ಬರ್ತದೆ ಅದನ್ನು ಭಗವತ್ಪಾದರು ಸ್ಪಷ್ಟವಾಗಿ ಹೇಳ್ತಾರೆ ಏನು ಅಂದರೆ ತಸ್ಯ ಬ್ರಹ್ಮಣಃ ನಿರ್ವಿಕಲ್ಪಕ ಅಹಮೇವ ನಾಣ್ಯ ಪ್ರತಿಷ್ಠಾಶ್ರಯ ಭಾಷ್ಯದ ಕೊನೆಯಲ್ಲಿ ಬಂತದ ಆ ಸಗುಣ ಬ್ರಹ್ಮಕ್ಕೆ ನಿರ್ವಿಕಾರರೂಪನಾದ ಅಂದರೆ ಯಾವುದೇ ಉಪಾಧಿ ಇಲ್ಲದೇ ಇರುವಂಥ ನಾನು ಆಧಾರನಾಗಿದ್ದೇನೆ ನಾಣ್ಯ ಪ್ರತಿಷ್ಠಾ ನನ್ನನ್ನು ಬಿಟ್ಟರೆ ಬೇರೆ ಆಧಾರ ಇಲ್ಲ ಅಂತ ಹೇಳೋದ್ರ ಮೂಲಕ ತಾನು ಒಂದು ಕಡೆಗೆ ವಸುದೇವ ದೇವಕಿಯರ ಮಗನಾಗಿ ಸಗುಣ ರೂಪದಲ್ಲಿದ್ದೇನೆ ಆದರೆ ತನ್ನ ನಿಜವಾದ ರೂಪ ಏನು ಕೇಳಿದರೆ ನಾನು ನಿರ್ಗುಣ ನಿರಾಕಾರ ನಿಷ್ಕ್ರಿಯ ಹೀಗೆ ಹೇಳ್ತಾ ಹೇಳ್ತಾ ಕಿಂ ವಿಶಿಷ್ಟ ಅಂತ ಮತ್ಪುನಃ ಅಮೃತಕ್ಕೆ ಇತ್ಯಾದಿ ಇತ್ಯಾದಿ ಎಲ್ಲ ಹೇಳ್ತಾ ಹೋಗ್ತಾರೆ ಕೊನೆಗೆ ಅಲ್ಲ ಈ ನಿರ್ಗುಣ ನಿರಾಕಾರವಾದಂಥ ನೀನು ವಸುದೇವ ದೇವಕಿಯರ ಮಗನಾಗಿ ಬಂದಿಲ್ಲ ಹೇಗೆ ಅಂತ ಕೇಳಿದರೆ ಹೇಳ್ತಾರೆ ಯಾಚ ಈಶ್ವರ ಶಕ್ತಿಯ ಭಕ್ತಾನುಗ್ರಹಾದಿ ಪ್ರಯೋಜನ ಯ ಬ್ರಹ್ಮ ಪ್ರತಿಷ್ಠತೆ ಪ್ರವರ್ತತೆ ಯಾವ ನನ್ನ ಶಕ್ತಿಯನ್ನು ಇಟ್ಟುಕೊಂಡು ನಾನು ಈ ಸಗುಣ ರೂಪವನ್ನು ಧರಿಸಿ ಲೋಕಕ್ಕೆ ಉಪಕಾರ ಮಾಡೋಕ್ಕೋಸ್ಕರ ಅವಕಾರ ಅವ ಈ ಅವತಾರವನ್ನು ಎತ್ತಿ ಬರ್ತೇನಲ್ಲ ಆ ಶಕ್ತಿ ವಾಸ್ತವಿಕವಾಗಿ ನನ್ನನ್ನು ಬಿಟ್ಟು ಬೇರೆಯಾಗಿ ಇಲ್ಲ ಅದಕ್ಕೋಸ್ಕರ ಅದನ್ನು ಪ್ರಕೃತಿಯನ್ನು ಪೂಜ್ಯ ಭಾವನೆಯಿಂದ ಮಾಯೆಯನ್ನು ನಾವು ಪೂಜ್ಯ ಭಾವನೆಯಿಂದ ಜಗನ್ಮಾತೇ ಅಂತ ಕರೀತೇವೆ ದೈವಿ ಶೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆಯೇ ಮಾಯಾಮೇತಾಂ ತರಂತಿತೇ ನನ್ನನ್ನು ಯಾರು ತಿಳ್ಕೊಳ್ತಾರೋ ಅವರು ಪ್ರಕೃತಿಯನ್ನು ದಾಟ್ತಾರೆ ಅಂತಾದರೆ ಆ ಮಾತಿನಿಂದಲೂ ಸಹ ನನ್ನನ್ನು ಬಿಟ್ಟು ಬೇರೆಯಾಗಿ ಇಲ್ಲ ಹಾಗಿದ್ರೆ ಭಗವಂತ ಆ ನಿರ್ಗುಣ ನಿರಾಕಾರವಾದ ಬ್ರಹ್ಮವಸ್ತಿನಲ್ಲಿ ಈ ಜಡವಾದ ಭಾಗವು ಉಂಟ ಅಂತ ಒಂದು ಸಂಶಯ ಬಂದುಬಿಡುತ್ತೆ ಅದು ಎರಡರ ಸಂಬಂಧ ಹೇಗೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ನಾನು ಹಿಂದೆ ಹೇಳಿದ್ದೇನೆ ವೇದಾಂತಿಗಳು ಒಂದು ಆರನ್ನು ಅನಾದಿ ಅಂತ ಒಪ್ಕೊಳ್ತಾರೆ ಆ ಅನಾದಿಯಲ್ಲಿ ಅದೆರಡರ ಸಂಬಂಧವೂ ಒಂದು ಅಂತ ಹಾಗಾಗಿ ಅದನ್ನು ಹೀಗೆ ಅಂತ ನೇರವಾಗಿ ಹೇಳಲಿಕ್ಕೆ ಆಗುವುದಿಲ್ಲ ಅಲ್ಲಿ ನಮ್ಮ ಇಂದ್ರಿಯಗಳು ಕೆಲಸ ಮಾಡುವುದಿಲ್ಲ ಹಾಗಾಗಿ ಆ ಪ್ರಕೃತಿ ಅದು ನನ್ನನ್ನು ಬಿಟ್ಟು ಬೇರೆ ಇಲ್ಲ ಸಾ ಶಕ್ತಿ ಬ್ರಹ್ಮೈವ ಅಹಂ ಆ ಶಕ್ತಿ ಯಾರು ಅಂದರೆ ಬ್ರಹ್ಮನಾದ ನಾನೇ ಯಾಕೆ ಅಂದರೆ ಶಕ್ತಿ ಶಕ್ತಿ ಮತ್ತು ಅಭಿಪ್ರಾಯ ಶಕ್ತಿಗೂ ಮತ್ತೆ ಶಕ್ತಿ ಉಳ್ಳವನಿಗೂ ಭೇದ ಇಲ್ಲ ಬೆಂಕಿಗೂ ಬೆಂಕಿಯಲ್ಲಿರುವಂಥ ದಾಹಕ ಶಕ್ತಿಗೂ ಭೇದ ಹೇಗೆ ಹೇಳೋದು ಹೇಳೋದಕ್ಕಾಗುತ್ತಾ ಆ ಬೆಂಕಿಯಲ್ಲಿರುವ ದಾಹಕ ಶಕ್ತಿಯನ್ನು ಬೇರ್ಪಡಿಸಿ ಬೆಂಕಿಯನ್ನು ಸುಡದೇ ಇರುವ ಬೆಂಕಿಯನ್ನು ಮಾಡಿ ತೋರಿಸಿ ನೋಡೋಣ ಸಕ್ಕರೆಯಲ್ಲಿರುವಂತಹ ಸಿಹಿ ಅಂಶವನ್ನು ತೆಗೆದು ಇದು ಸಕ್ಕರೆ ಇದು ಸಿಹಿ ಅಂತ ಬೇರೆ ತೋರಿಸ್ತಕ್ಕಾಗುತ್ತಾ ಅದರಿಂದ ಈ ಅಂದರೆ ಎರಡು ರೀತಿಯಲ್ಲಿ ಹೇಳಿದ ಭಗವಂತ ಒಂದು ಸಗುಣವಾದ ಬ್ರಹ್ಮಕ್ಕೆ ಈ ವಸುದೇವ ದೇವರಾದ ಮಗನಾದ ನಾನೇ ಆಧಾರ ಅಂತ ಅಂದ್ಕೋ ತೊಂದರೆ ಇಲ್ಲ ಆದರೆ ನನ್ನ ನಿಜವಾದ ರೂಪ ಏನು ಕೇಳಿದರೆ ನಾನು ನಿರ್ಗುಣ ನಿರಾಕಾರ ಗೀತೆಯಲ್ಲಿ ಕೃಷ್ಣ ತಾನು ಪರಬ್ರಹ್ಮ ಪರಬ್ರಹ್ಮಸ್ವರೂಪಿ ಅಂತ ಎಲ್ಲರೂ ಹೇಳಿದ್ದಾನಾ ಅಂತ ಕೆಲವು ಜನ ಕೇಳಿಬಿಡ್ತಾರೆ ಈ ಶ್ಲೋಕ ಗಟ್ಟಿಯಾಗಿ ನೆನಪಿಟ್ಕೊಳ್ಬೇಕು ನಾವು ಅಷ್ಟು ಹಿನ್ನೆಲೆಯಲ್ಲಿ ತಾನು ನಿರ್ಗುಣ ನಿರಾಕಾರ ಅಂತ ಭಗವಂತ ನೇರವಾಗಿ ಕಂಠತ ಹೇಳಿದ್ದಾನೆ ಶಾಶ್ವತಸ್ಯ ಚ ಧರ್ಮಸ್ಯ ಸುಖಸ್ಯ ಐಕಾಂತಿಕಸ್ಯ ಚ ಅಹಂ ಪ್ರತಿಷ್ಠಾ ನಾನು ಆಧಾರವಾಗಿದ್ದೇನೆ ಅಂತ ಇದಿಷ್ಟು ಈ ಶ್ಲೋಕಕ್ಕೆ ಸಂಬಂಧಪಟ್ಟಂತಹ ವಿಚಾರ ಕೃಷ್ಣ ನನ್ನ ನಿರ್ಗುಣ ನಿರಾಕಾರ ಸ್ವರೂಪ ಅಂದರೆ ಆ ಸಗುಣ ಬ್ರಹ್ಮಕ್ಕೂ ಆಧಾರ ಅನ್ನೋದನ್ನು ಸ್ವತಃ ಕೃಷ್ಣನೇ ಹೇಳಿದ್ದಾನೆ ಮತ್ತು ಶಂಕರವರು ಭಾಷೆಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಮಧುಸೂದನ ಸರಸ್ವತಿಗಳು ಬಹಳ ಸುಂದರವಾಗಿ ಅದನ್ನು ಉದಾಹರಿಸ್ತಾರೆ ಸ್ವತಃ ಚತುರ್ಮುಖನೇ ಕೃಷ್ಣನನ್ನು ಹಾಗೆ ಸ್ತುತಿ ಮಾಡಿದ್ದಾನೆ ಅಂಥೇಳಿ ಅವರು ಒಂದು ಶ್ಲೋಕವನ್ನು ಉದಾಹರಿಸ್ತಾರೆ ಅವರ ಗೂಢಾರ್ಥ ದೀಪಿಕೆ ಎನ್ನುವಂಥ ವ್ಯಾಖ್ಯಾನದಲ್ಲಿ ಅವರು ಕೊಟ್ಟಂತಹ ಶ್ಲೋಕ ಏನು ಅಂದರೆ ಏಕಸ್ತಮಾತ್ಮ ಪುರುಷ ಪುರಾಣ ಸತ್ಯಸ್ವಯಂ ಜ್ಯೋತಿರನಂತ ನಿತ್ಯೋಕ್ಷರೋಜಸ್ರ ಸುಖೋ ನಿರಂಜನ ಪೂರ್ಣೋದ್ವಯೋ ಮುಕ್ತ ಉಪಾಧಿತೋ ಮೃತ ಉಪಾಧಿತೋ ಅಮೃತ ಅಂತ ಮೃತ ಅಂತಲ್ಲ ಏಕೆಂದರೆ ಓದುವಾಗ ಕೇಳುವಾಗ ಹುಷಾರಾಗಿರಬೇಕು ಅಲ್ದಿದ್ರೆ ಒಂದು ಸಣ್ಣ ಅಕ್ಷರ ವ್ಯತ್ಯಾಸ ಆದಾಗ ಅಪಾರ್ಥ ಆಗಿಬಿಡ್ತದೆ ಏನು ಹೇಳ್ತಾರೆ ಅವರು ಏಕಸ್ತಮಾತ್ಮ ಏಕ ನೀನು ಯಾವಾಗಲೂ ಏಕನೇ ಒಬ್ಬನೇ ಹಿಂದೆ ನಾನು ಈ ಮಾತನ್ನು ಹಿಡಿದ್ದೇನೆ ಬ್ರಹ್ಮ ವಸ್ತುವಿನಲ್ಲಿ ಸಜಾತೀಯ ವಿಜಾತೀಯ ಸ್ವಗತ ಭೇದಗಳು ಇಲ್ಲ ಅಂತ ಅದು ಅಖಂಡ ಒಂದೇ ಅಷ್ಟೇ ಅಲ್ಲ ಉಪಾಧಿಯಿಂದಾಗಿ ಅಂದರೆ ಉಪಾಧಿ ಅಂದರೆ ತನ್ನ ಮಾಯೆಯಿಂದಾಗಿ ಅದು ಬೇರೆ ಬೇರೆಯಾಗಿ ತೋರಿದರೂ ಸಹ ಅದು ವಾಸ್ತವಿಕವಾಗಿ ನಿರುಪಾಧಿಕ ಆ ಉಪಾಧಿರಹಿತವಾದ ಸ್ಥಿತಿಯಲ್ಲಿ ಅದು ಏಕವೇ ಒಂದು ಮತ್ತು ಆತ್ಮ ಆತ್ಮ ಅಂದರೆ ಸರ್ವ ಪ್ರಾಣಿಗಳಿಗೂ ನೀನು ಆತ್ಮಸ್ವರೂಪನಾಗಿದ್ದೀಯೇ ಆದ್ದರಿಂದ ನೀನೇ ಎಲ್ಲರ ಆತ್ಮ ಎಲ್ಲರೂ ಹಾಗೆ ಹೇಳೋದಲ್ವ ಆತ್ಮ ನನ್ನ ಆತ್ಮ ನನ್ನ ಆತ್ಮ ಅಂತ ಹಾಗೆ ನನ್ನ ಆತ್ಮ ಅವನ ಆತ್ಮ ಅಂತ ಹೇಳಿದರೆ ಎಷ್ಟು ಆತ್ಮ ಇದೆ ಅಂತ ಕೇಳಿದರೆ ಉಪಾಧಿಯಿಂದ ಬೇರೆ ಬೇರೆ ಉಪಾಧಿ ರಹಿತವಾದಾಗ ಒಂದೇ ಮತ್ತೆ ಪುರುಷ ಪುರುಷ ಅಂದರೆ ಅರ್ಥ ಅಲ್ಲ ಪುರಿ ಶೇತೇತಿ ಪುರುಷ

ಜಗದ್ರೂಪಂ ತಥೋದ್ವಯಂ ಅಂತ ಅಸ್ಥಿ ಇದೇ ಇದೆ ಅಂತ ಹೇಳ್ತೇವಲ್ಲ ಎಲ್ಲೆಲ್ಲಿ ಇದೆ ಅಂತ ಹೇಳ್ತೇವೋ ಆ ಇದೆ ಅನ್ನುವುದೆಲ್ಲವುದು ಸಹ ಅದು ಬ್ರಹ್ಮ ವಸ್ತುವಿಗೆ ಸಂಬಂಧಪಟ್ಟಿದ್ದು ಇಲ್ಲಿ ಈ ಪುಸ್ತಕ ಇದೆ ಇದೇ ಅನ್ನುವ ಭಾಗ ಉಂಟಲ್ಲ ಅದು ಬ್ರಹ್ಮಕ್ಕೆ ಸಂಬಂಧಪಟ್ಟಿದ್ದು ಅಂದರೆ ಅದರ ಅಸ್ತಿತ್ವದಿಂದಾಗಿಯೇ ಇದನ್ನು ನಾವು ಇದೆ ಅಂತ ಹೇಳ್ತೇವೆ ಅಂತ ಮತ್ತೆ ಭಾತಿ ಭಾತಿ ಅಂದರೆ ನಮಗೆ ಅರಿವಿಗೆ ಬರ್ತದೆಯಲ್ಲ ಆ ಅರಿವು ಸಹ ಆ ಚೈತನ್ಯಕ್ಕೆ ಸಂಬಂಧಪಟ್ಟಿದ್ದು ಬ್ರಹ್ಮಕ್ಕೆ ಸಂಬಂಧಪಟ್ಟಿದ್ದು ಮತ್ತು ಪ್ರಿಯ ಪ್ರಿಯ ಅಂತ ಹೇಳ್ತೇವೆ ಅಲ್ಲೇ ನಾವು ನಮಗೆ ನಿಜವಾಗಿಯೂ ಸಹ ಬೇರೆಯವ್ರ ಮೇಲೆ ಪ್ರಿಯ ಪ್ರೀತಿ ಉಂಟ ನಮ್ಮನ್ನು ನಾವು ಪ್ರೀತಿಸಿದಷ್ಟು ಯಾರನ್ನೂ ಪ್ರೀತಿಸೋದಿಲ್ಲ ನಾವು ಯಾಕೆ ಹಾಗೆ ಅದು ಕೇಳಿದರೆ ಒಳಗಡಿಂದ ಆ ಚೈತನ್ಯವನ್ನೇ ನಾವು ಪ್ರೀತಿಸುವುದು ಅದರ ನೇರ ಅದು ಕಣ್ಣಿಗೆ ಕಾಣೋದಿಲ್ಲ ಕೈ ಸಿಗೋದಿಲ್ಲ ಆದ್ದರಿಂದ ಆ ಚೈತನ್ಯದಲ್ಲಿ ತೋರ್ತಾ ಇರುವಂಥ ಈ ದೇಹವನ್ನೂ ಸಹ ನಾವು ಪ್ರೀತಿಸ್ತೇವೆ ದೇಹವನ್ನೇ ಪ್ರೀತಿಸುವುದಾದರೆ ಡೆಡ್ ಬಾಡಿಯನ್ನು ಎರಡು ವರ್ಷ ಮನೆಯಲ್ಲಿ ಇಟ್ಕೊಳ್ಬೇಕಾಗಿತ್ತು ನಾವು ಅದನ್ನೆಲ್ಲ ಪ್ರೀತಿಸುವುದು ನಾವು ಪ್ರೀತಿಸುವುದು ಯಾವುದನ್ನು ಆ ಚೈತನ್ಯವನ್ನು ಪ್ರಿಯಂ ನಮ್ಮ ಪ್ರಿಯವಾಗುವುದು ಅದು ಹಾಗಾಗಿ ಅಸ್ಥಿ ಭಾತಿ ಪ್ರಿಯ ಈ ರೂಪದಿಂದ ಎಲ್ಲರಲ್ಲೂ ಸಲಲು ಇರುವನಾದ್ದರಿಂದ ಆತ ಪುರುಷ ಮತ್ತೆ ಪುರಾಣ ಒಂದು ಹದಿನಾರು ವಿಶೇಷಣಗಳನ್ನು ಹೇಳ್ತಾರೆ ಅವರು ಅಷ್ಟನ್ನು ಹೇಳ್ಬಿಡ್ತೇನೆ ಸಂಕ್ಷೇಪವಾಗಿ ಜಗತ್ತಿಗಿಂತ ಮೊದಲೂ ಇದ್ದವನಾದ್ದರಿಂದ ಅವನು ಪುರಾಣ ಹಳಬ ಅಂತ ಹಾಗಿದ್ರೆ ತುಂಬ ವಯಸ್ಸಾಗೋಯ್ತಾ ಅಲ್ಲ ಪುರಾಪಿ ನಮಃ ಅವನು ಅತ್ಯಂತ ಹಳಬ ಆದರೂ ಸಹ ಅವನು ಹೊಸಬ ಯಾಕೆ ಒಂದೊಂದು ದೇಹದಲ್ಲೂ ಸಹ ಅಂತಃಕರಣ ಅಂತ ಉಪಾಧಿ ಮೂಲಕ ಆ ಚೈತನ್ಯ ಹುಟ್ಟಿದಂತೆ ತೋರುತ್ತಲ್ಲ ಅಂದರೆ ಅದು ಹೊಸದೇ ಅಲ್ವಾ ಹಾಗಾಗಿ ಆ ತತ್ವ ಅದು ಪುರಾಣವೂ ಹೌದು ಅದು ಹೊಸತೂ ಹೌದು ಮತ್ತೆ ಸತ್ಯ ಸತ್ಯ ಅಂದರೆ ಏನು ಯಾವುದು ಕಾಲತ್ರಯದಲ್ಲೂ ಬಾಧಿತ ಆಗುವುದಿಲ್ಲವೋ ಸುಳ್ಳಾಗುವುದಿಲ್ವೋ ಆಗುವುದಿಲ್ಲವೋ ಅದು ಸತ್ಯ ಒಂದು ಕಾಲದಲ್ಲಿ ಇದ್ದು ಇನ್ನೊಂದು ಕಾಲದಲ್ಲಿ ಇಲ್ಲದೆ ಇರುವುದಕ್ಕೆ ಸತ್ಯ ಅಂತ ವೇದಾಂತ ಹೇಳುವುದಿಲ್ಲ ತ್ರಿಕಾಲಾಬಾಧಿತವಾದದ್ದಕ್ಕೇನೆ ಸತ್ಯ ಅಂತ ಪದಪ್ರಯೋಗ ಮತ್ತು ಸ್ವಯಂ ಜ್ಯೋತಿ ಸ್ವಯಂ ಜ್ಯೋತಿ ಅಂದರೆ ಅದನ್ನು ತಿಳಿದುಕೊಳ್ಳೋದಕ್ಕೆ ಬೇರೆ ದೀಪದ ಪ್ರಕಾಶದ ಅವಶ್ಯಕತೆ ಇಲ್ಲ ತಾನಿದ್ದೇನೆ ಅನ್ನುವಂಥ ಅರಿವು ನಮಗೆಲ್ಲರಿಗೂ ಉಂಟು ರಾತ್ರಿ ಎರಡು ಗಂಟೆಯ ಸಂದರ್ಭದಲ್ಲಿ ಕರೆಂಟ್ ಹೋಗಿರ್ತದೆ ಎಚ್ಚರಾಗಿರ್ತದೆ ನಾವು ಹಾಸಿಗೆಲ್ಲಿದ್ದು ಕುಳಿತಿರ್ತೇವೆ ಆದರೂ ಸಹ ನಾನು ಇಲ್ಲ ಎನ್ನುವಂಥ ಅರಿವು ಇರುತ್ತಾ ಯಾರಿಗಾದ್ರೂ ಆ ಕತ್ತಲಲ್ಲೂ ಸಹ ನಾನಿದ್ದೇನೆ ಎನ್ನುವಂಥ ಅರಿವು ಬರುತ್ತೆ ಅದನ್ನು ನೀನು ಹೇಗೆ ತಿಳಿದುಕೊಂಡೆ ಒಳಗಡಿಂದ ಸ್ವಯಂ ಜ್ಯೋತಿಯಾಗಿ ಇರೋದಾದ್ರಿಂದ ತಿಳಿದುಕೊಂಡೆ ಮತ್ತು ಅನಂತ ಅನಂತ ಅಂದರೆ ದೇಶ ಕಾಲಗಳ ಪರಿಚ್ಛೇದ ಶೂನ್ಯವಾದದ್ರಿಂದ ಅದನ್ನು ಅನಂತ ಅಂತ ಕರೀತಾರೆ ಲೋಕದಲ್ಲಿ ಎಲ್ಲ ಕಡೆಗೂ ಎಲ್ಲ ವಸ್ತುಗಳು ಹಾಗೆ ಈ ಸ್ಥಳದಲ್ಲಿದ್ದರೆ ಅದು ಇನ್ನೊಂದು ಸ್ಥಳದಲ್ಲಿ ಇರೋದಿಲ್ಲ ಅಂದರೆ ಅದು ಕಾಲಕ್ಕೆ ಅಧೀನ ಕಾಲಾಧೀನವಾಗಿರ್ತದೆ ಕೆಲವು ವಸ್ತುಗಳು ದೇಶಾಧೀನವಾಗಿರ್ತವೆ ಈ ಸ್ಥಳದಿದ್ದರೆ ಇನ್ನೊಂದು ದೇಶದಲ್ಲಿ ಇಲ್ಲ ಇನ್ನೊಂದು ಪ್ರದೇಶದಲ್ಲಿ ಇಲ್ಲ ಹಾಗಾಗಿ ಪ್ರದೇಶ ಎನ್ನುವಂತಹ ಈ ಸ್ಥಳದ ಒಂದು ಚೌಕಟ್ಟು ಅದುಕುಂಟು ಮತ್ತು ಕೆಲವು ವಸ್ತುಗಳು ನಾವೇನೇ ಈಗಿದ್ದೇವೆ ಇನ್ನೊಂದು ಅರುವತ್ತೆಪ್ಪತ್ತು ವರ್ಷ ಆದಮೇಲೆ ಇಲ್ಲ ಆದರೆ ಬ್ರಹ್ಮ ವಸ್ತು ಒಂದಿತ್ತು ಇಂದಿದೆ ನಾಳೆ ಇಲ್ಲ ಅಂತಿಲ್ಲ ಅದು ಸರ್ವದಾ ಇರುವುದು ಹಾಗಾಗಿ ಅದಕ್ಕೆ ಕಾಲದ ಪರಿಚ್ಛೇದ ಇಲ್ಲ ಹಾಗೆ ಪ್ರದೇಶದ ಪರಿಚ್ಛಯದೂ ಇಲ್ಲ ಭಾರತದಲ್ಲಿ ಮಾತ್ರ ಬ್ರಹ್ಮ ಸಾಕ್ಷಾತ್ಕಾರ ಆಗುತ್ತೆ ಪ್ರದೇಶದಲ್ಲಿ ಇಲ್ಲ ಅಂತ ಇಲ್ಲ ಹಾಗಾಗಿ ಈ ದೇಶ ಕಾಲಗಳ ಪರಿಚ್ಛೇದ ಶೂನ್ಯವಾದ್ದರಿಂದ ಅದನ್ನು ಅನಂತ ಅಂತ ಕರೀತಾರೆ ಮತ್ತೆ ಆದ್ಯ ಸರ್ವಕ್ಕೂ ಮೊಟ್ಟ ಮೊದಲ ಕಾರಣವಾದ್ರಿಂದ ಆ ತತ್ವವನ್ನು ಆದ್ಯ ಕರೀತಾರೆ ಅಂದರೆ ಆ ಸ್ವರೂಪ ನೀನೇ ಆದ್ದರಿಂದ ನೀನೇ ಆದ್ಯ ಅದೆಷ್ಟನ್ನೂ ಕೃಷ್ಣನಿಗೆ ಅನ್ವಯಿಸಿ ಹೇಳ್ತಾರೆ ಮಧುಸೂದನ ಸರಸ್ವತಿಗಳು ಅವರು ಮೊದಲೇ ಕೃಷ್ಣನ ಅಪ್ಪಟ ಭಕ್ತರು ಇಂಥ ಸಂದರ್ಭ ಸಿಕ್ಕಿ ಬಿಡ್ತಾರ ಆಹಾ ಕೃಷ್ಣ ರಸಾಯನ ಅಂತಲೇ ಕಾವ್ಯವನ್ನು ಬರೆದು ಬಿಟ್ಟಿದ್ದಾರೆ ರಸಾಯನ ಅಂದರೆ ಏನೊಂದು ಗೊತ್ತಲ್ಲ ಕೃಷ್ಣ ರಸಾಯನ ಭಕ್ತಿ ರಸಾಯನ ಅಂತ ಏನು ಮತ್ತು ನಿತ್ಯ ನಿತ್ಯ ಅಂದರೆ ಏನು ಯಾವುದಕ್ಕೆ ಉತ್ಪತ್ತಿ ವಿನಾಶಗಳೇ ಇಲ್ವೋ ಅದು ನಿತ್ಯ ಯಾವುದು ಉತ್ಪತ್ತಿ ಆಗತ್ತೋ ಅದು ವಿನಾಶ ಆಗತ್ತೆ ಮತ್ತೆ ಯಾವುದಕ್ಕೆ ವಿನಾಶ ಆಗೋ ಸ್ಥಿತಿ ಉಂಟೋ ಅದಕ್ಕೆ ಮತ್ತೆ ಪುನಃ ಉತ್ಪತ್ತಿ ಆಗುತ್ತೆ ಇದು ಎರಡು ರಹಿತವಾದದ್ದು ನಿತ್ಯ ಮತ್ತೆ ಅಕ್ಷರ ಕ್ಷರ ಅಂದರೆ ನಾಶ ಅಂತ ಒಂದರ್ಥ ಇನ್ನೊಂದರ್ಥ ಸೌಕಳಿ ಬರೋದು ಅಂತ ಬ್ರಹ್ಮಕ್ಕೆ ಎಂದೂ ಸೌಕಳಿ ಇಲ್ಲ ಹಾಗಾಗಿ ಅದು ಅಕ್ಷರ ಅದಕ್ಕೆ ನಾಶವೂ ಇಲ್ಲ ಹಾಗಾಗಿ ಅಕ್ಷರ ಮತ್ತೆ ಅಜಸ್ರ ಸುಖ ವ್ಯಾಪಕವಾದ ಸುಖ ಯಾವಾಗಲೂ ಅದು ಈ ಕಲ್ಲು ಸಕ್ರಿಯೆಯಲ್ಲಿ ಈ ಭಾಗ ಆಗಿದೆ ಈ ಭಾಗ ಖಾರವಾಗಿದೆ ಈ ಭಾಗ ಕಹಿಯಾಗಿದೆ ಅಂತ ಏನಾದ್ರು ಉಂಟೇನು ಅಲ್ಲಿ ಎಲ್ಲಿ ಬಾಯಿ ಹಾಕಿದ್ರು ಸಹ ಸಿಹಿಯೇ ಹಾಗೆ ಆ ಬ್ರಹ್ಮ ವಸ್ತು ಅದು ಸದಾ ಸುಖ ಅದು ಸುಖ ಸ್ವರೂಪದ ಅಲ್ಲದೆ ಇದ್ದರೆ ದುಃಖ ರೂಪದ್ದೇ ಆದದ್ದಿದ್ದರೆ ಅದನ್ನು ಪಡ್ಕೊಳ್ಬೇಕು ಅಂತ ಸಾಧಕರು ಯಾಕೆ ಪ್ರಯತ್ನ ಮಾಡ್ತಿದ್ರು ಅದರಿಂದ ಅದು ಸಖ ಸದಾ ಸುಖ ಸ್ವರೂಪವಾದದ್ದಾದ್ದರಿಂದ ಅದು ಅಜಸ್ರ ಸುಖ ಮತ್ತು ನಿರಂಜನ ಅಂಜನ ಅಂದರೆ ಕಪ್ಪು ಅಂತ ಅರ್ಥ ಅಂದರೆ ಕಲೆ ಅಂತ ಅರ್ಥ ಕೊಳೆ ಅಂತ ಅರ್ಥ ಈ ಅಜ್ಞಾನ ಎನ್ನುವಂಥ ಕೊಳೆ ಅಲ್ಲಿ ಇಲ್ಲದೇ ಇದ್ದದ್ರಿಂದ ಅದನ್ನು ನಿರಂಜನ ಅಂತ ಕರೀತಾರೆ ಆ ನಿರಂಜನ ಸ್ವರೂಪ ನೀನೇ ಹಾಗಾಗಿ ನೀನು ನಿರಂಜನ ಅಂತ ನೋಡಿ ನಿರಂಜನ ಅಂತ ಹೆಸರಿಡ್ತೇವೆ ನಾವು ಇಟ್ಕೊಂಡವರಿಗೂ ಗೊತ್ತಿರಬೇಕು ಇಟ್ಟವರಿಗೂ ಗೊತ್ತಿರಬೇಕು ಅಂದರೆ ಶುದ್ಧ ಎವರ್ ಪ್ಯೂರ್ ಅಂತ ಅರ್ಥ ಮತ್ತು ಪೂರ್ಣಃ ಖಂಡ ಸರ್ವತ್ರ ಪೂರ್ಣನಾಗಿದ್ದೀಯ ನೀನು ಹಾಗಾಗಿ ಪೂರ್ಣ ಖಂಡ ಅಂದರೆ ತುಂಡು ಇಲ್ಲಿ ಮಾತ್ರ ಅಷ್ಟು ಇಷ್ಟೇ 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 ಹೀಗಲ್ಲ ಅದು ಅಪೂರ್ಣ ಎಲ್ಲ ಕಡೆಗೂ ಸಹ ತುಂಬಿಕೊಂಡಿದೆ ಮತ್ತು ಅದ್ವಯ ವಾಸ್ತವಿಕವಾಗಿ ನಿನ್ನಲ್ಲಿ ಜೀವ ಮತ್ತು ಈಶ್ವರ ಎನ್ನುವಂಥ ಈ ಭೇದಗಳು ಇಲ್ಲ ಆದರೆ ನಿನ್ನ ಅಧೀನವಾದಂಥ ಮಾಯೆ ತನ್ನ ಸಂತೋಷಕ್ಕೋಸ್ಕರ ನಿನ್ನನ್ನೇ ಎರಡಾಗಿಸಿ ವಿಭಾಗಿಸಿ ಬೇರೆ ಬೇರೆ ಮಾಡಿ ಲೋಕಕ್ಕೆ ತೋರಿಸ್ತಾಳೆ ದೇವಿ ಭುಜಂಗ ಸ್ತೋತ್ರದಲ್ಲಿ ಭಗವತ್ಪಾದರು ಈ ಮಾತನ್ನು ಹೇಳ್ತಾನೆ ಅದು ಅವರು ಈ ಮಾತನ್ನು ಹೇಳ್ತಾ ಹೇಳ್ತಾರೆ ದ್ವಿಧಾದೇವಿ ಜೀವಶ್ಚ ಶಿವಶ್ಚೇತಿ ಕರೋತಿ ಅಂತ ಏನೋ ಒಂದು ಶಬ್ದ ಬರ್ತದೆ ಹೀಗೆ ಅಂತ ಹಾಗಾಗಿ ಇದೆಲ್ಲ ನಿನ್ನ ಲೀಲೆ ಒಂದೇ ವಸ್ತುವನ್ನು ಎರಡಾಗಿ ಮಾಡೋದುಂಟಲ್ಲ ಇದು ನಿನ್ನ ಲೀಲೆ ಅಂತ ತಾಯಿಯನ್ನು ಮಾಯೆಯನ್ನು ದೇವಿಯನ್ನು ಸ್ತುತಿ ಮಾಡ್ತಾರೆ ಮಾಯ ಆಯಿತು ಇಷ್ಟಾದ ಮೇಲೆ ಮತ್ತೆ ಅದ್ವಯ ಉಪಾಧಿತೋ ಮುಕ್ತಹ ಈ ಮಾಯೆ ಅವಿದ್ಯೆ ಎನ್ನುವಂಥ ಉಪಾಧಿ ನಿನಗೆ ವಾಸ್ತವಿಕವಾಗಿ ಇಲ್ಲ ಅದರಿಂದ ಕೂಡಿದಾಗ ನೀನು ಬದ್ಧನಾಗಿ ತೋರ್ತೀಯ ಜೀವನಾಗಿ ಆ ಉಪಾಧಿ ರಹಿತನಾದಾಗ ನೀನು ಮುಕ್ತ ಹಾಗಾಗಿ ನಿನಗೆ ಈ ಉಪಾಧಿಗಳಿಂದ ನಿರಂತರವಾದಂಥ ಈ ಬಂಧನ ಅನ್ನೋದು ಇಲ್ಲ ಹಾಗಾಗಿ ನೀನು ಮುಕ್ತ ಮತ್ತೆ ಅಮೃತ ಮೃತ ಅಂದರೆ ಸತ್ತವನು ಅಂದರೆ ಉಳ್ಳವನು ಅಂತ ಅರ್ಥ ಆ ಮರಣಧರ್ಮ ವರ್ಜಿತನಾದ್ದರಿಂದ ನೀನು ಅಮೃತ ಸ್ವರೂಪ ನಿನಗೆ ಸಾವಿಲ್ಲ ಯಾಕೆ ಸಾವಿಲ್ಲ ಅಂದರೆ ಹುಟ್ಟಲೇ ಇಲ್ಲ ಆದ್ದರಿಂದ ಸಾವಿಲ್ಲ ಹೀಗೆ ಈ ಹದಿನಾರು ವಿಶೇಷಣಗಳಿಂದ ಸಾಕ್ಷಾತ್ ಕೃಷ್ಣನೇ ಪರಬ್ರಹ್ಮಸ್ವರೂಪ ಅಂತ ಮಧುಸೂದನ ಸರಸ್ವತಿಗಳು ಹೇಳ್ತಾರೆ ಶುಕ ಆಚಾರ್ಯರು ಶುಕಮುನಿಗಳೂ ಸಹ ಈ ಮಾತನ್ನು ಹೇಳ್ತಾರೆ ಅವರು ಬೇರೆ ರೀತಿಯಲ್ಲಿ ಹೇಳ್ತಾರೆ ಏನು ಸರ್ವೇಷಾಮೇವ ವಸ್ತೂನ ಭಾವಾರ್ಥೋತಿ ಸ್ಥಿತಿ ತಸಿ ಭಗವಾನ್ ಕೃಷ್ಣ ಕಿಮದ್ವಸ್ತು ರೂಪ್ಯತಾಂ ಕಿಮತದ್ವಸ್ತು ರೂಪ್ಯತಾಂ ಅಂದರೆ ಈ ಪ್ರಪಂಚದಲ್ಲಿ ಎಷ್ಟೆಷ್ಟು ವಸ್ತುಗಳಿವೆಯೋ ಇವೆಲ್ಲವೂ ನಿನ್ನನ್ನೇ ಆಶ್ರಯಿಸಿಕೊಂಡು ಇವೆ ಅಂತ ನಿನ್ನನ್ನೇ ಆಶ್ರಯಿಸಿಕೊಂಡಿವೆ ಅಂದರೆ ನೀನೇ ಈ ಎಲ್ಲ ವಸ್ತುಗಳಿಗೂ ಕಾರಣಸತ್ತಾ ರೂಪದಿಂದ ಇರ್ತೀಯ ಈ ಕಾರ್ಯಸತ್ತೆಗೆ ಕಾರಣಸತ್ತೆಯನ್ನು ಬಿಟ್ಟರೆ ನಿಜವಾದ ಅಸ್ತಿತ್ವ ಇಲ್ಲ ಈಗ ಉದಾಹರಣೆಗೆ ನಾವು ಬಂಗಾರದ ಉಂಗುರ ಅಂತೇವೆ ಬಳೆ ಅಂತೇವೆ ಹಾರ ಅಂತೇವೆ ನೆಕ್ಲಿಸ್ ಅಂತೇವೆ ಭುಜಕೀರ್ತಿ ಅಂತೇವೆ ಎಲ್ಲವುದೂ ಕಾರ್ಯ ಇವುಗಳ ನಿಜವಾದ ಸತ್ಯ ಯಾವುದು ಅಂದರೆ ಬಂಗಾರ ಎನ್ನುವುದೇ ಇವುಗಳ ನಿಜವಾದ ಸತ್ತೆ ಹಾಗೆ ಮಡಿಕೆ ಅಂತೇವೆ ಕುಡಿಕೆ ಅಂತೇವೆ ಪ್ಲೇಟು ಅಂತೇವೆ ಕಪ್ಪು ಅಂತೇವೆ ಮಣ್ಣಿಂದ ಮಾಡಿದ್ದು ಅಂತ ಅಂದ್ಕೊಳ್ಳಿ ಈ ಎಲ್ಲ ಆಕಾರಗಳ ಕಾರ್ಯರೂಪದ ಆಕಾರಗಳ ಸತ್ಯ ಯಾವುದು ಅಂದರೆ ಮೃತ್ಯು ಎನ್ನುವುದೇ ನಿಜವಾದ ಸತ್ತ ಹಾಗೆಯೇ ಈ ವಿವಿಧ ರೂಪದಲ್ಲಿ ತೋರ್ತಾ ಇರೋಂಥ ಕಾರ್ಯರೂಪದಲ್ಲಿರುವಂಥ ಈ ಪ್ರಪಂಚಕ್ಕೆ ಬ್ರಹ್ಮಸ್ವರೂಪನಾದ ನೀನೇ ನಿಜವಾದ ಸತ್ತ ಹಾಗಾಗಿ ಕಾರಣಸತ್ತೆಯನ್ನು ಬಿಟ್ಟು ಕಾರ್ಯಸತ್ಯೆಗೆ ನಿಜವಾದ ಅಸ್ತಿತ್ವ ಇಲ್ಲ ಇದು ಶುಕಮುನಿಗಳು ಕೃಷ್ಣನ ಕುರಿತು ಹೇಳಿದ್ದು ಹಾಗೆ ನೀನು ಕಾರಣಸತ್ತಾ ರೂಪದಿಂದ ಈ ಪ್ರಪಂಚದಲ್ಲಿ ವಿಜೃಂಭಿಸ್ತಾ ಇದ್ದೀಯೇ ಗೀತೆಯಲ್ಲಿಯೂ ಮಾತು ಬಂತು ಮತ್ತು ಶುಕಮುನಿಗಳು ಹೇಳಿದ್ದನ್ನು ನಿಮ್ಮ ಮುಂದಿಟ್ಟಿದ್ದೇನೆ ಮತ್ತು ಬ್ರಹ್ಮಸೂತ್ರಕ್ಕೆ ಹೋದರೆ ತದನನ್ಯತ್ವ ಆರಂಭಣ ಶಬ್ದಾದಿಭ್ಯ ತತ್ ಅನನ್ಯತ್ವ ಅಂದರೆ ಇದು ಈ ಪ್ರಪಂಚ ವಾಸ್ತವಿಕವಾಗಿ ಬ್ರಹ್ಮವಸ್ತುವನ್ನು ಬಿಟ್ಟು ಬೇರೆಯಾಗಿ ಇಲ್ಲ ಅಧಿಷ್ಠಾನವಾದಂಥ ಹಗ್ಗದಲ್ಲಿ ಅಧೇಯವಾದಂತಹ ಹಾವು ತೋರುವ ಹಾಗೆ ಪ್ರಪಂಚ ತೋರ್ತದೆ ಎನ್ನುವಂಥದ್ದು ಬ್ರಹ್ಮಸೂತ್ರದಲ್ಲೂ ಸಹ ಬರುವಂಥ ಮಾತು ಇಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ಅರ್ಥ ವಿವರಣೆಯೂ ಸಹ ಆಯಿತು ಅಂತ ಅಂದ್ಕೊಳ್ಳೋಣ ಕೊನೆಯ ಘಟ್ಟ ಈ ಇವತ್ತಿನ ದಿನವೂ ಸೇರಿದ ಹಾಗೆ ಆರು ದಿನಗಳಿಂದ ನಾವು ಏನು ಚಿಂತನೆ ಮಾಡಿದ್ದೇವಲ್ಲ ಈ ಭಾಗದ ಒಂದು ಉಪಸಂಹಾರ ಒಟ್ಟು ಈ ಅಧ್ಯಾಯದ ಜಿಸ್ಟ್ ಏನು ಅಂದರೆ ಸ್ವಲ್ಪ ಹಿಂದಿನಿಂದ ಬರಬೇಕು ನಾವು ಎರಡನೇ ಅಧ್ಯಾಯದಲ್ಲಿ ಸ್ಥಿತಪ್ರಜ್ಞನನ್ನು ನಾವು ನೋಡಿ ಬಂದಿದ್ದೇವೆ ಆ ಸ್ಥಿತಪ್ರಜ್ಞ ಮತ್ತು ಹನ್ನೆರಡನೇ ಅಧ್ಯಾಯದಲ್ಲಿ ಭಕ್ತನನ್ನು ನೋಡಿ ಬಂದಿದ್ದೇವೆ ಆ ಭಕ್ತ ಮತ್ತು ಈಗ ತಾನೇ ನಿನ್ನೆ ನೋಡಿದಂಥ ಈ ಗುಣಾತೀತ ಈ ಮೂರು ಸಹ ಗೀತೆ ಎನ್ನುವಂಥ ಈ ಗೌರಿಶಂಕರ ಶಿಖರದ ಮೂರು ಹಾಗೆ ಹಾಗಾಗಿ ಸ್ಥಿತಪ್ರಜ್ಞ ಅವನು ಜ್ಞಾನಮೂರ್ತಿ ಮತ್ತು ಭಕ್ತ ಹನ್ನೆರಡನೇ ಧ್ಯಾಯದವನು ಅವನು ಪ್ರೇಮ ಮೂರ್ತಿ ಈ ಗುಣಾತೀತ ಇಲ್ಲಿ ಬಂದವನು ಅವನು ವೈರಾಗ್ಯ ಮೂರ್ತಿ ವಾಸ್ತವಿಕವಾಗಿ ಈ ಮೂರು ಸಹ ಬೇರೆ ಬೇರೆ ಅಲ್ಲ ಒಂದೇ ಪರಬ್ರಹ್ಮ ವಸ್ತುವಿನ ಮೂರು ಮುಖಗಳು ದತ್ತಾತ್ರೇಯ ಅದ್ವಿತೀಯವಾದ ಬ್ರಹ್ಮತತ್ವದ ಮೂರು ಮುಖಗಳು ಅಷ್ಟೇ ಹೊರತು ಸಹ ಬೇರೆ ಅಲ್ಲ ಆದರೆ ಒಬ್ಬೊಬ್ಬರಲ್ಲಿ ಒಂದೊಂದು ಲಕ್ಷಣ ಪ್ರಧಾನವಾಗಿ ಇರ್ತದೆ ಆ ಭಕ್ತನಾದವನಲ್ಲಿ ಭಕ್ತಿಗೆ ಸಂಬಂಧಪಟ್ಟ ಅಂಶ ಇನ್ನು ಇನ್ನೆರಡು ಅಂಶಗಳು ಅಪ್ರಧಾನವಾಗಿರುತ್ತದೆ ಜ್ಞಾನಿಯಾದವನು ಭಕ್ತನಲ್ಲ ಅಂತ ಹೇಳಲಿಕ್ಕೆ ಆಗೋದೇ ಇಲ್ಲ ಚುಕಮುನಿಗಳೇ ಉದಾಹರಣೆ ಅದಕ್ಕೆ ಅವರಲ್ಲಿ ಆ ಜ್ಞಾನದ ಒಂದು ಅಂಶ ಲಕ್ಷಣ ಹೆಚ್ಚಾಗಿರ್ತದೆ ಇನ್ನು ಉಳಿದ ಎರಡು ಅವು ಅಪ್ರಧಾನವಾಗಿ ಇರ್ತವೆ ಹೀಗೆ ಅಷ್ಟೇ ಭೇದವೇ ಅಷ್ಟೇ ಹೊರತು ಇದರಲ್ಲಿ ಇನ್ನೇನು ಭೇದ ಇಲ್ಲ ಅಂದ ಮಾತ್ರಕ್ಕೆ ಒಬ್ಬ ಗುಣಾತೀತನಲ್ಲಿ ಭಕ್ತಿ ಇಲ್ಲ ಜ್ಞಾನ ಇಲ್ಲ ಅಂತ ಅರ್ಥಲ್ಲ ಆ ಗುಣಾತೀತತ್ವ ಹೆಚ್ಚು ಕಂಡು ಬರ್ತದೆ ಮಿಕ್ಕೆರಡೂ ಸಹ ಅವನಲ್ಲಿ ಇರ್ತವೆ ಇದಕ್ಕೆ ನೇರ ಹೇಳಬೇಕು ಅಂದರೆ ಆ ಸಾಕ್ಷಾತ್ ದಕ್ಷಿಣಾಮೂರ್ತಿ ಸ್ವರೂಪನಾದಂಥ ಶಿವ ಅವನು ಜ್ಞಾನ ಪ್ರಧಾನ ಮತ್ತು ಪ್ರಲ್ವಾದ ಅವನು ಭಕ್ತಿ ಪ್ರಧಾನ ಶುಕಮುನಿಗಳು ವೈರಾಗ್ಯ ಪ್ರಧಾನ ಈ ಯಾಕೆ ಹೇಳ್ತಿದ್ದೇನೆ ನೆನಪಿಟ್ಟುಕೊಳ್ಳೋದಕ್ಕೆ ಸುಲಭವಾಗಲಿ ಅಂತ ಹೇಳ್ತಿದ್ದೇನೆ ಅಷ್ಟಾದ ಮೇಲೆ ಮತ್ತೆ ಈ ಅಧ್ಯಾಯಕ್ಕೆ ಬರೋಣ ಕ್ಷೇತ್ರಜ್ಞ ಅಂದರೆ ಈ ಜೀವ ತನ್ನ ನಿಜವಾದ ರೂಪದಲ್ಲಿದ್ದಾಗ ಅಂದರೆ ಸ್ವಸ್ಥನಾಗಿದ್ದಾಗ ಆತನಿಗೆ ಯಾವುದೇ ತೊಂದರೆಯೂ ಸಹ ಇಲ್ಲ ಆ ಸ್ಥಿತಿಯಲ್ಲಿ ಅವನು ನಿಜವಾಗಿಯೂ ಸಹ ಪುರುಷೋತ್ತಮನೆ ಅಂದರೆ ಸ್ವಸ್ಥನಾಗಿದ್ದ ನಿನ್ನೆ ದಿವಸ ಬಂದಿತ್ತು ಅದು ಮತ್ತು ಈ ಸ್ವಸ್ಥತೆಯಿಂದ ಜಾರಿ ಪ್ರಕೃತಿಗೆ ಅಧೀನನಾಗಿ ಗುಣಗಳಿಗೆ ಒಳಪಟ್ಟಾಗ ಆತ ಅವುಗಳಲ್ಲಿ ಅಭಿಮಾನವನ್ನು ತಾಳಿ ಹುಟ್ಟು ಸಾವುಗಳಿಗೆ ಗುರಿಯಾಗ್ತಾನೆ ಸದಸದ್ಯೋನಿ ಜನ್ಮಸು ಇಷ್ಟು ಹಿನ್ನೆಲೆಯಲ್ಲಿ ಒಂದು ಉದಾಹರಣೆ ಕೊಡಬೇಕು ಅಂದರೆ ಪಕ್ಷಿಗೆ ಊರ್ಧಮುಖವಾದಂತಹ ಈ ಆಕಾಶದ ಗಮನ ಅದು ತೀರಾ ಸಹಜ ಆದರೆ ಅದರ ಕಾಲಿಗೆ ಒಂದು ಕಲ್ಲನ್ನು ಕಟ್ಟಿದರೆ ಅದಕ್ಕೆ ಹಾರೋದಕ್ಕಾಗತ್ತಾ ಆಗೋದಿಲ್ಲ ಅದರ ಊರ್ಧ್ವ ಗತಿ ಏನಾಗುತ್ತೆ ಅಂದರೆ ಅದು ಕುಂಠಿತ ಆಗಿಬಿಡುತ್ತದೆ ಅದರಂತೆ ಈ ಜೀವಾತ್ಮ ವಾಸ್ತವಿಕವಾಗಿ ಶುದ್ಧ ನಿರ್ಮಲ ಅಸಂಗ ಅವನೂ ಸಹ ಊರ್ಧ್ವಗಾಮಿಯ ಸಂಶಯ ಇಲ್ಲ ಅದರ ಬಗ್ಗೆ ಇಂಥ ಜೀವನಿಗೆ ಜೀವಾತ್ಮನಿಗೆ ಪ್ರಕೃತಿಯ ಭಾಗವಾದಂಥ ಈ ದೇಹದಲ್ಲಿ ನಾನು ನನ್ನದು ಎನ್ನುವಂಥ ಅಭಿಮಾನವೇ ಒಂದು ಕಲ್ಲಾಗಿ ಬಿಟ್ಟಿದೆ ಅದನ್ನು ಈ ಮೂರು ಗುಣಗಳು ಕಟ್ಟಿ ಹಾಕಿಬಿಟ್ಟಿವೆ ಗುಣ ಅಂದರೆ ಹಗ್ಗ ಅಂತ ಅರ್ಥ ಇನ್ನೊಂದು ಅರ್ಥ ಹಾಗಾಗಿ ಈ ತ್ರಿಗುಣಗಳು ತ್ರಿವಳಿಯ ಹಗ್ಗದಿಂದ ಈ ಅಭಿಮಾನ ಎನ್ನುವಂಥ ಕಲ್ಲನ್ನು ಕಟ್ಟಲಾಗಿದೆ ಆದರೆ ಅದಕ್ಕೋಸ್ಕರ ಸುಲಭವಾಗಿ ಬಿಡಿಸ್ಕೊಳ್ಳೋದು ಕಷ್ಟ ಹಾಗಿದ್ರೆ ಇದಕ್ಕೆ ಪರಿಹಾರ ಇಲ್ವಾ ಅಂತ ಕೇಳಿದರೆ ಈ ಹಗ್ಗವನ್ನು ಒಂದು ಕತ್ತಿಯಿಂದ ಕತ್ತರಿಸಬೇಕು ಯಾವ ಕತ್ತಿ ಅಂದರೆ ಭಕ್ತಿ ಅನ್ನುವಂಥ ಅವ್ಯಭಿಚರಿತವಾದ ಭಕ್ತಿ ಅನ್ನುವಂಥ ಕತ್ತಿಯಿಂದ ಕತ್ತರಿಸಿದಾಗ ಈ ಊರ್ಧ್ವಗಾಮಿಯಾದಂಥ ಪಕ್ಷಿ ಮೇಲಕ್ಕೆ ಹಾರಿಬಿಡುತ್ತೆ ಅಂತ ಹೀಗೆ ಇದರಿಂದ ಬಿಡಿಸಿಕೊಂಡವನೇ ಗುಣಾತೀತ ಅವನೇ ಊರ್ಧ್ವಗಾಮಿ ಅವನಿಗೆ ಪುರುಷೋತ್ತಮ ಪ್ರಾಪ್ತಿ ಅದೇ ಮುಂದಿನ ಯೋಗ ಪುರುಷೋತ್ತಮ ಪ್ರಾಪ್ತಿ ಯೋಗ ಇದಿಷ್ಟು ಈ ಒಟ್ಟು ಅಧ್ಯಾಯದ ಒಂದು ಸಾರ ಈಗ ನಾನು ಹೇಳಿದ ವಿಷಯ ನೆನಪಿಟ್ಕೊಳ್ಳೋದು ಕಷ್ಟ ಆದರೆ ಇಡೀ ಅಧ್ಯಾಯದ ಸಾರವನ್ನು ನಮ್ಮ ಅಂಗೈಯಲ್ಲಿಯೇ ಕಾಣಬಹುದು ನೋಡಿ ಐದು ಬೆರಳುಗಳಿವೆ ಅಲ್ವಾ ಇದು ತಮೋಗುಣ ಇದು ರಜೋಗುಣ ಇದು ಸತ್ವಗುಣ ಈ ಮೂರು ಬೆರಳು ಒಂದೊಂದು ಗುಣವನ್ನು ಪ್ರತಿನಿಧಿಸ್ತವೆ ಇವನೇ ಜೀವಾತ್ಮ ಈ ಮೂರು ಗುಣಗಳ ಜೊತೆಗೆ ನಿಂತಾಗ ಪರಮಾತ್ಮ ಎನ್ನುವಂಥ ಈ ಬೆರಳಿನಿಂದ ಇದು ದೂರಾಗಿ ಬಿಡುತ್ತೆ ಮನಸ್ಸಿಗೆ ಬರ್ತಾ ಇದೆ ಅಂತ ಅಂದ್ಕೊಂಡಿದ್ದೇನೆ ಆದರೆ ಯಾವಾತ ಈ ಮೂರು ಗುಣಗಳಿಂದ ಬಿಡಿಸ್ಕೊಂಡು ಜೀವಾತ್ಮ ಪರಮಾತ್ಮನ ಕಡೆಗೆ ವಾಲುತಾನೋ ಆಗ ಅವನು ಗುಣಾತೀತನಾಗ್ತಾನೆ ಅದೇ ಇದರ ಸಿಂಬಾಲ್ ಗುಣಾತೀತನಾದವನು ಬಹಿರ್ಮುಖನಾದಾಗ ಮತ್ಮನವನಿಗೆ ಬಂಧ ಇಲ್ಲೋ ಅಂತ ಕೇಳಿದರೆ ಆಗ ಇವು ಇದು ತಮಸ್ಸಲ್ಲ ಇದು ರಜಸ್ಸಲ್ಲ ಇದು ಸತ್ವ ಅಲ್ಲ ಹಾಗಿದ್ರೆ ಏನಾಗುತ್ತೆ ಕೇಳಿದರೆ ಜ್ಞಾನ ಭಕ್ತಿ ವೈರಾಗ್ಯ ಜ್ಞಾನ ಭಕ್ತಿ ವೈರಾಗ್ಯದ ಜೊತೆಗೆ ನಿಂತಾಗ ಅದೇ ಅಭಯ ಮುದ್ರೆ ಆಗಿಬಿಡುತ್ತೆ ಅದರಿಂದ ಗುಣಾತೀತನಾದವನಿಗೆ ನಿರ್ಭಯ ಹಾಗಾಗಿ ಅಷ್ಟು ಹಿನ್ನೆಲೆಯಲ್ಲಿ ಇಡೀ ಅಧ್ಯಾಯದ ಸಾರ ಸಾರ ಏನು ಅಂದರೆ ಇಷ್ಟು ಇಷ್ಟು ಕಳೆದ ಆರು ದಿನಗಳಿಂದ ಈ ದಿನವನ್ನು ಸೇರಿಸ್ಕೊಂಡು ಕುಳಿತು ಕೇಳಿದ್ದೀರಿ ನೀವು ಹೀಗೆ ಕುಳಿತು ಕೇಳುವುದಕ್ಕೆ ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿ ವ್ಯವಸ್ಥೆಗೊಳಿಸಿದವರು ಬಿ ಕೆ ಶ್ರೀನಿವಾಸಯ್ಯ ಮತ್ತು ಬಿ ಎಸ್ ಸುಬ್ಬರ ಸುಬ್ಬರಾಯ ಅವರ ಹೆಸರಿನಲ್ಲಿ ಅವರು ಪರಿವಾರದವರು ಅಂತ ರಾಮು ಅವರು ಹೇಳಿದರು ಅವರು ಪರಿವಾರದವರು ಯಾರು ಅಂದರೆ ರಾಮು ಮತ್ತು ಅವರು ಚಿಕ್ಕಪ್ಪ ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಅಂದರೆ ಸುಬ್ಬರಾಯ್ಯನವರು ರಾಮುವರ ತಂದೆ ಅವರ ಅಜ್ಜ ಅಜ್ಜ ಅಂದರೆ ರಾಮವರ ಚಿಕ್ಕಪ್ಪ ಕೃಷ್ಣಮೂರ್ತಿಯವರಿಗೆ ಅವರ ತಂದೆ ರಾಮು ಅವರ ತಂದೆ ಅಣ್ಣ ಅವರಿಬ್ಬರ ಹೆಸರಲ್ಲಿ ಇವರು ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದ್ದಾರೆ ನನಗೆ ಮೊದಲೇ ಹೆಸನೇ ಬಾಯಿಗೆ ಬೀಗ ಹಾಕಿದ್ದರು ಯಾಕೆಂದರೆ ನಾನು ಸಾಮಾನ್ಯ ಕೇಳ್ತೇನೆ ಯಾರು ಪ್ರಯೋಜಕರು ಹೀಗೆ ಅಂತ ಯಾಕೆಂದರೆ ನಮ್ಮದೊಂದು ಕರ್ತವ್ಯ ಇರ್ತದೆ ಹಾಗಾಗಿ ನಾನು ಈ ಆರು ದಿನಗಳು ಇಷ್ಟೊತ್ತನವರಿಗೂ ಸಹ ಅದನ್ನು ಪ್ರಕಟಪಡಿಸದೆ ರಹಸ್ಯವಾಗಿರುವಂಥ ಪ್ರಾಯೋಜಕರು ಅಥವಾ ಪ್ರಚ್ಛನ್ನವಾಗಿರುವಂಥ ಪ್ರಾಯೋಜಕರು ಹೀಗೆ ಹೇಳ್ತಾ ಬಂದಿದ್ದೇನೆ ಹಾಗಾಗಿ ಆ ಪ್ರಚ್ಛನ್ನತೆ ಬೇಕು ಯಾಕೆ ಕೇಳಿದರೆ ಅದು ಒಂದು ಸಲ ಆ ರಹಸ್ಯ ಉದ್ಭೇದ ಆಗೋದಕ್ಕೋಸ್ಕರ ರಹಸ್ಯವಾಗಿಡಬೇಕು ಹಾಗಾಗಿ ನನ್ನ ಕರ್ತವ್ಯ ಆ ಹಿನ್ನೆಲೆಯಲ್ಲಿ ಆ ಪರಿವಾರದವರು ಅಂದರೆ ರಾಮು ಮತ್ತು ಅವರ ಚಿಕ್ಕಪ್ಪ ಅವರೆಲ್ಲರೂ ಯಾವ ಉದ್ದೇಶದಿಂದ ಈ ಕಾರ್ಯಕ್ರಮಕ್ಕೆ ಪ್ರಾಯೋಜಕತ್ವವನ್ನು ನೀಡಿ ಇದನ್ನು ನಡೆಸ್ತಾ ಇದ್ದಾರೋ ಅದನ್ನು ಆ ಸಾಕ್ಷಾತ್ ಪರತತ್ವ ಸ್ವರೂಪಿಯಾದಂತಹ ಶ್ರೀಕೃಷ್ಣ ಈಡೇರಿಸಲಿ ಅಂತ ನಾನು ಪ್ರಾರ್ಥಿಸ್ತೇನೆ ಮತ್ತು ಕಳೆದ ಆರು ದಿನಗಳಿಂದ ನೀವೆಲ್ಲರೂ ಕುಳಿತು ಕೇಳಿದ್ದೀರಿ ಇಂದು ಸಾಕಷ್ಟು ಸಲ ಹೇಳಿದ್ದೇನೆ ಹೇಳುವ ಬಾಯಿಗೆ ಯಾವಾಗ ಕೆಲಸ ಅಂದರೆ ಕೇಳುವ ಕಿವಿಗಳಿದ್ದಾಗ ಮಾತ್ರ ಕೇಳುವ ಕಿವಿಗಳಿಲ್ಲದೆ ಇದ್ದರೆ ಬಾಯಿಗೆ ಏನೂ ಕೆಲಸ ಇಲ್ಲ ಆಗ ನಮ್ಮೊಳಗೆ ನಾವು ಹೇಳ್ಕೊಳ್ಬೇಕು ಅಷ್ಟೇ ನಾವು ಹೇಳಿದ್ದನ್ನು ನಮ್ಮ ಕಿವಿಯೇ ಕೇಳ್ಕೊಳ್ಬೇಕು ಅದರ ಒಂದಂತೂ ಸತ್ಯ ಇಷ್ಟೊಂದು ಕಿವಿಗಳು ಕೇಳುವುದಕ್ಕಾಗಿ ನನ್ನ ಕಿವಿಯೇ ಹೇಳುವ ಕೇಳುವ ಹಾಗೆ ಅಧ್ಯಯನದ ಜಾಡನ್ನು ನನಗೆ ಹತ್ತಿಸಿ ಇದಕ್ಕೆಲ್ಲ ನೀವು ಸಹ ಪರ್ಯಾಯವಾಗಿ ಕಾರಣಕರ್ತರಾಗಿದ್ದೀರಿ ಹಾಗಾಗಿ ನಿಮಗೆಲ್ಲರಿಗೂ ಸಹ ನಾನು ವಂದಿಸ್ತಾ ಇದ್ದೇನೆ ಮತ್ತು ನನ್ನ ಈ ಆರು ದಿನಗಳ ಮಾತಲ್ಲಿ ಅಜಾಗರೂಕತೆಯಿಂದ ನನ್ನ ಬಾಯಿಂದ ಯಾವುದಾದ್ರು ಶಬ್ದ ಬಂದು ಶ್ರೋತೃಗಳಿಗೆ ಬೇಸರ ಆದದ್ದಿದ್ದರೆ ಅದನ್ನು ಅದಕ್ಕೆ ಕ್ಷಮೆ ಇರಲಿ ಅಂತ ಕೇಳ್ತಾ ಉತ್ತಮವಾದಂಥ ವಿಚಾರ ಸಿಕ್ಕಿದ್ದಿದ್ದರೆ ಅದು ಶ್ರೀಕೃಷ್ಣನದ್ದು ಅಂತ ಹೇಳ್ತಾ ಇನ್ನೊಮ್ಮೆ ನಿಮಗೆಲ್ಲರಿಗೂ ವಂದಿಸ್ತಾ ಮತ್ತು ಸಂಸ್ಥೆಯ ಕಾರ್ಯದರ್ಶಿಗಳಾದಂಥ ಶ್ರೀಯುತ ರಾಮಸ್ವಾಮಿಯವರಿಗೆ ಮತ್ತು ರಾಮವರಿಗೆ ಅವರ ಪರಿವಾರಕ್ಕೆ ಇನ್ನೊಮ್ಮೆ ನನ್ನ ನಮನವನ್ನು ಸಲ್ಲಿಸ್ತಾ ನನ್ನ ಈ ಆರೂ ದಿನಗಳ ಮಾತನ್ನು ಆ ಶ್ರೀಕೃಷ್ಣನ ಪದತಲ್ಲದಲ್ಲಿ ಸಮರ್ಪಿಸ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ಹದಿನೈದನೆಯ ಅಧ್ಯಾಯ ಮುಂದಿನ ತಿಂಗಳು ಸೇರಿದಾಗ ನೋಡೋಣ